शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये हे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेन वन्दिपे नीनगे गणनाथ मोदल् वन्दिपे नीनगे गणनाथ वन्दिपे नीनगे गणनाथ मोदल् वन्दिपे नीनगे गणनाथ बन्द विघ्नगळ कळे गणनाथ बन्द विघ्नगळ ಕಳೆ ಗಣನಾಥ ವಂದಿತೆ ನಿನಗೆ ಗಣನಾಥ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲ್ ವಂದಿತೆ ನಿನಗೆ ಗಣನಾಥ ಹಿಂದೆ ರಾವಣ ಮದದಿಂದ ನಿನ್ನತ ಪೂಜಿಸದೆ ಸಂಧ ರಣದಲ್ಲಿ ಗಣನಾಥ ಹಿಂದೆ ರಾವಣ ಮದದಿಂದ ನಿನ್ನತ ಪೂಜಿಸದೆ ಸಂಧ ರಣದಲ್ಲಿ ಗಣನಾಥ ಮಂಗಳ ಮೂರುತಿ ಪುರಂದರ ವಿಠಲನ ಪಾದ ಮಂಗಳ ಮೂರುತಿ ಪುರಂದರ ವಿಠಲನ ಪಾದ ಬೃಂದದೆ ಭಜಿಸು ಗಣನಾಥ ವಂದಿಪೆ ನಿನಗೆ ಗಣನಾಥ ಪ್ರಾರಂಭದಲ್ಲಿ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನನ್ನ ಸ್ಮರಣೆಯನ್ನು ಮಾಡುತ್ತಾ ಲೋಕನಾಯಕನೆಂದೆನಿಸಿರುವ ರಾಮನ ಕಥಾಮೃತ ಸಾರ ರಾಮನಾಮದ ಕಥಾ ಪರಮ ಪಾವನ ಆ ಶ್ರವಣ ಮನನ ಜೀವನಕ್ಕೆ ಆಧಾರ ಎನ್ನುವ ರಾಮನ ಚರಿತ್ರೆಯನ್ನ ಮುಂದುವರಿಸುವ ಕಾಲ ಬಂದಿದೆ ಎನ್ನುವಾಗ ಮಹಾಮಹಿಮನಾದಂತಹ ರಾಮನ ಲೀಲೆಯನ್ನ ಕೊಂಡಾಡುವುದೇ ಬಹು ಸಂತೋಷದ ವಿಚಾರವಲ್ಲವೇ. ತುಳಸಿದಾಸರು ಒಮ್ಮೆ ಆದೇಶ ಮಾಡಿದ್ದರಂತೆ. ರಾಮಾಯಣವನ್ನು ಬರೆದಂತಹ ತುಳಸಿದಾಸರು ರಾಮನ ಮಹಿಮೆ ಎಂಥದ್ದು ಎನ್ನುವುದನ್ನು ಜಗತ್ತಿಗೆ ಸಾರಿದ್ದಾರೆ. ಆಗ ಒಮ್ಮೆ ಏನಾಗಿದೆ, ತುಳಸಿದಾಸರಿಗೂ ಅನುಮಾನ, ರಾಮನ ದರ್ಶನ ಮಾಡಬೇಕಾದ್ರೆ ಏನ್ ಮಾಡಬೇಕು. ಆಗ ಒಬ್ಬ ಹಿರಿಯರ ಆದೇಶ ಕೊಡ್ತಿದ್ದಾರೆ, ನಿನಗೆ ರಾಮ ದರ್ಶನವಾಗಬೇಕಾ ತುಳಸಿದಾಸ, ಒಂದ್ ಕೆಲಸ ಮಾಡ್ತೀಯ, ಆಂಜನೇಯನ್ ಕಾಲ್ ಹಿಡ್ಕೊಂಬಿಡು. ತುಳಸಿದಾಸರು ನೋಡಿದ್ರು, ಆಂಜನೇಯ ನನಗೆಲ್ಲಿ ಸಿಕ್ತ ಅನ್ಸ್ಬಾರ್ದು, ಹೇ ಮೂಢ, ಎಲ್ಲಿ ರಾಮನಾಮವಿರುತ್ತೋ ಆಂಜನೇಯ ಅಲ್ಲೇ ಇರ್ತಾನಪ್ಪ, ಯಾವುದಾದ್ರು ರೂಪದಲ್ಲಿ ಅವನಿರ್ತಾನೆ, ಹೋಗು ಹೋಗು ಆಂಜನೇಯನ ಕಾಲ್ ಹಿಡಿ ರಾಮ ಸಿಕ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ, ರಾಮನನ್ನ ಕಾಣಬೇಕು ಎನ್ನುವ ಆಸೆ ಇರುವವರು ಆಂಜನೇಯನ ಹಿಡ್ಕಬೇಕಂತೆ. ಇದು ಹೇಗಾಯಿತು ಎಂದರೆ, ಹಾಲನ್ನ ಕರೆಯುವಾಗ ತಾಯಿ ಗೋವಿನ ಮುಂದೆ ಕರುವನ್ನು ನಿಲ್ಲಿಸ್ಕೊಂಡ ಹಾಗೆ, ಹಾಲು ಕರೆಯುವಾಗ ತಾಯಿ ಗೋವಿನ ಮುಂದೆ ಕರು ತಂದು ನಿಲ್ಲಿಸ್ಕೊಂಡ್ಬಿಡಿ. ಆ ಹಸು ಅನ್ಕೊಳತ್ತೆ, ನನ್ನ ಮಗುವಿಗೆ ಹಾಲು ಕೊಡ್ತಿದ್ದೇನೆ ಎನ್ನುವ ತೆರೆದೊಳಗಾಗಿ ಯಾರು ಭಗವಂತನ ಭಕ್ತರು ಅವರ ಜೊತೆ
ಸೇರ್ಕೊಂಡ್ಬಿಡ್ಬೇಕು. ಆಗ ಆ ಭಕ್ತರ ಸಂಗಡದಲ್ಲಿ ನಾವೂ ಪರಮಾತ್ಮನಿಗೆ ಪ್ರಿಯ ಹತ್ತಿರವಾಗ್ತೇವೆ. ಆ ಪರಮಾತ್ಮ ನಮ್ಮನ್ನು ಆಶೀರ್ವಾದ ಮಾಡ್ತೇವೆ, ಭಕ್ತರ ಜೊತೆಯಲ್ಲಿ ನಮಗೂ ಆಶೀರ್ವಾದ ಸಿಗತ್ತೆ ಅನ್ನುವುದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ತುಳಸಿದಾಸರಿಗೆ ಆದೇಶವಾಗಿತ್ತಂತೆ, ಅಪ್ಪ ನಿನಗೆ ರಾಮ ದರ್ಶನ ಬೇಕಾ, ಮೊದಲು ಆಂಜನೇಯ ಹಿಡ್ಕೊಂಡ್ಬಿಡು. ಸ್ವಾಮಿ, ಆಂಜನೇಯ ಎಲ್ಲಿ ಸಿಗ್ತಾನೆ? ಹೇ ಮೂಢ, ಎಲ್ಲಿ ರಾಮನಾಮವೋ ಅಲ್ಲೇ ಆಂಜನೇಯ. ಹೌದಾ? ಹೌದಪ್ಪ, ಹಿಮಾಲಯ ಬೆಟ್ಟದ ಮೇಲೆ ಒಬ್ಬ ಹರಿದಾಸರು ಹರಿಕಥೆ ಮಾಡ್ತಿದ್ದಾರೆ. ಅವರು ಪ್ರತಿ ದಿವಸ ರಾಮಾಯಣ ಮಾಡ್ತಾ ಇದ್ದಾರಪ್ಪ. ಆ ರಾಮಾಯಣ ನಡೆಯುವ ಎಲೆಗೆ ಆಂಜನೇಯ ಹೋಗ್ತಾನೆ ಕಣ್ಣು. ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಆಂಜನೇಯ ಇರ್ತಾನೆ. ಹೌದಾ ಸ್ವಾಮಿ, ಎಲ್ಲಿ ರಾಮನಾಮವೋ, ರಾಮರಾಮ ರಾಮರಾಮ ಅಂತ ಆ ಹರಿದಾಸರು ಕೊಂಡಾಡುವಾಗಲೆಲ್ಲ ಆಂಜನೇಯನೂ ಅಲ್ಲೇ ಇರ್ತಾನೆ, ಯಾವುದೋ ರೂಪದಲ್ಲಿ ಕೂತ್ಕೊಂಡು ರಾಮರಾಮ ರಾಮರಾಮ ಅಂತಾನೆ. ಒಂದು ಕೆಲಸ ಮಾಡ್ತೀಯ, ಅಲ್ಲಿಗೆ ಒಬ್ಬ ವಯಸ್ಸಾದ ಮುದುಕ, ಅಂದರೆ ಆಂಜನೇಯನೇ ಹರಿದಾಸರ ಕಥೆ ಮಾಡುವ ಎಡೆಗೆ ಒಬ್ಬ ವಯಸ್ಸಾದ ಮುದುಕ ಬರ್ತಾನಪ್ಪ, ಪ್ರತಿದಿನ ಬಂದು ಹತ್ತಿರದಲ್ಲೇ ಕೂತ್ಕೊಂಡು ಕಥೆ ಕೇಳ್ತಾನೆ. ಹರಿದಾಸರು ರಾಮರಾಮ ಅಂದಾಗ ಅವನು ರಾಮಾರಾಮ ಅಂತಾನೆ, ಅವನೇ ಆಂಜನೇಯ, ಬೇರೆ ಯಾರೂ ಅಲ್ಲ. ಹೋಗಿ ಅವನ ಕಾಲು ಹಿಡ್ಕೊಂಬಿಡು, ಅವನು ನಿನಗೆ ರಾಮ ದರ್ಶನ ಮಾಡಿಸ್ತಾನೆ. ತುಳಸಿದಾಸರಿಗೆ ಅನುಮಾನ, ಏನ ಮುದುಕ ಬಂದ ಆಂಜನೇಯನ ನೋಡೇ ಬಿಡೋಣ ಅಂತ ಬರ್ತಾನೆ. ಸಾವಿರಾರು ಜನ ಸೇರಿದ್ದ, ಸಾವಿರಾರು ಮಂದಿ ಒಬ್ಬ ಹರಿದಾಸರು ಹರಿಕಥೆ ಮಾಡ್ತಾ ಇದ್ದಾರೆ. ರಾಮ 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 ಜೈ ಜಯ ರಾಮ 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 ಅಂತ. ಹೇ ರಾಮ, ಪ್ರತಿ ದಿವಸದಲ್ಲೂ ಹರಿದಾಸರು ಹರಿಕಥೆ ಮಾಡ್ತಿದ್ದಾಗ ಒಬ್ಬ ಮುದುಕ ನಿಧಾನವಾಗಿ ಹೆಜ್ಜೆ ಇಡ್ಕೊಂಡ ರಾಮ 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 ಅಂತ. ಅವನು ಆ ಹರಿದಾಸರು ಕೂತಿರ್ತಾರೆ, ನಿಂತಿದ್ರಲ್ಲ ಜಾಗದ ಹತ್ರ ಕೂತ್ಕೊಂಡು ಕಥೆ ಕೇಳ್ತಾನೆ. ಅವರು ರಾಮ ಅಂದಾಗ ಇವನು ರಾಮ ಅಂತಾನೆ. ಕಥೆ ಎಲ್ಲ ಕೇಳಿದ ಮೇಲೆ, ಹರಿಕಥೆ ಮುಗಿದ ಮೇಲೆ ಆ ಹರಿದಾಸರು ಹೊರಟು ಹೋದ್ರೆ ಅವರು ನಿಂತಿದ್ದಾರಲ್ಲ ಜಾಗ, ಆಂಜನೇಯ ತನ್ನ ಕೈಯಾರ ಸ್ಥಳ ಎಲ್ಲ ಹೀಗೆ ಸುಬರಿ ತನ್ನ ತಲೆಗೆ ಒರೆಸ್ಕೊಳ್ತ ರಾಮ 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 ರಾಮ. ರಾಮ ಧ್ಯಾನ ಮಾಡುವ ಭಕ್ತರು ನನಗಿಂತಲೂ ದೊಡ್ಡವರು ಅಂತ ಆಂಜನೇಯ ಆ ಹರಿದಾಸ ಸ್ಥಳವನ್ನೆಲ್ಲವನ್ನ ತನ್ನ ತಲೆಗೆ ನೇವರಿಸ್ಕೊಳ್ತಾ ಹೋಗುವಾಗ ತುಳಸಿದಾಸರ ವಿಚಾರ ಗೊತ್ತಾಯಿತು. ಅವರಲ್ಲಿಗೆ ಬಂದರು. ಆ ಹರಿದಾಸರು ಹೋದ ಮೇಲೆ ಮುದುಕನು ಎದ್ದು ಹೋಗಕ್ಕೆ ಹೋದ. ಹೋಗುವಾಗ ಏನಾಗಿದೆ, ತುಳಸಿದಾಸರು ಓಡ್ ಬಂದು ಕಾಲು ಹಿಡ್ಕೊಂಡ್ರ, ಆಂಜನೇಯ ಆಂಜನೇಯ ಅಂದ್ರೆ ಆ ವಯಸ್ಸಾದ ಮುದುಕ, ಆ ವಯಸ್ಸಾದ ಮುದುಕ ಏನಿದು, ಏ ನನ್ನನ್ನ ಕೋತಿ ಅಂತೀಯ ಅಂತ ಕೋಲ್ ತೆಗೆದವ್ರು ಅಪರಪ್ಪನಿಗೆ ಹೊಡೆದ್ರೆ ತುಳಸಿದಾಸರ ಕಾಲು ಬಿದ್ದಲಿಲ್ಲ. ದರ 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 ದರನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಮುದುಕನೇ ಆಂಜನೇಯನಂತೆ ನೋಡಿ, ರಾಮ ಎಲ್ಲಿದ್ದಾನೆ ಅಲ್ಲೇ ಇದ್ದಾನಲ್ಲಿವೆ, ಎದ್ದು ನಿಂತ ಆಂಜನೇಯ ಆಶೀರ್ವಾದ ಮಾಡಿದ ಅಪ್ಪ, ಅತಿ ಶೀಘ್ರದಲ್ಲಿ ರಾಮ ನಿನಗೆ ದರ್ಶನ ಕೊಡ್ತಾನೆ. ನಾನೇ ಆಂಜನೇಯ ಕಣೋ, ನಾನೇ ಭಕ್ತನಾಗಿ ಬಂದಿದೆ, ನಿನಗೆ ಒಳ್ಳೇದಾಗಲಿ ಅನ್ನಂತೆ. ಅಂತಹ ಭವ್ಯವಾದ ರಾಮನಾಮದ ಚರಿತ್ರೆಯನ್ನು ಎಷ್ಟು ಪಾಡಿದರೂ ಸಹ ಅದು ಕಡಿಮೆಯೇ ಸರಿ ಎನ್ನುವಾಗ ಮಹಾನುಭಾವನಾದ ಶ್ರೀರಾಮನ ಸೀತಾ ಕಲ್ಯಾಣದ ಈ ಭವ್ಯ ಚರಿತ್ರೆಯನ್ನು ಪಾಡುವುದಕ್ಕೆ ನಮಗೆಲ್ಲರಿಗೂ ಅವಕಾಶ ದೊರಕಿರುವಾಗ ದೊಡ್ಡವರು ಹೇಳ್ತಾರೆ, ಮೆರೆವ ಪುರದೊಳಗೆ ಪಿರಿಯವನೆನಿಸಿದ ಆ ವಿಶೇಷ ಜಗದೀಶ್ವರ ಚರಿತ, ರಾಮ ಹರೇ ಜಯ
ರಾಮ ಹರೇ ರಾಮ ಹರೇ ಶ್ರೀರಾಮ ಹರೇ ಭಿರಾಮನೆಂದರಿಸಿರುವ ಜಗದಾದಿ ಮೂರ್ತಿ ಭಗವಂತ ಧರೆಗಿಳಿದು ಬಂದು ಜಗತ್ತಿನ ಜನಗಳ ಕ್ಷೇಮಕ್ಕಾಗಿ ರಾಮಾವತಾರವನ್ನೆತ್ತಿದ್ದಾನೆ. ಆ ರಾಮಾವತಾರವನ್ನು ಎತ್ತಿರಬೇಕಾದ್ರೆ ಇದನ್ನ ಅರಿತ ಮಹಾಮಹಿಮರಾದ ಋಷಿ ಮುನಿಗಳು ಎಲ್ಲರೂ ಸೇರಿದ್ದಾರೆ. ರಾಮನಿಂದ ಲೋಕ ಕಲ್ಯಾಣವಾಗಬೇಕಲ್ಲ, ಶ್ರೀರಾಮನಿಗೀಗ ಮದುವೆಯಾಗಬೇಕಲ್ಲ, ರಾಮ ಬಂದಿರುವುದೇ ಆ ಜಗತ್ತಿಗೆ ಕಲ್ಯಾಣ ನೀಡುವುದಕ್ಕಾಗಿ ಎನ್ನುತ್ತಾ ಮಹಾಮಹಿಮರೆಂದೆನಿಸಿದ ವಿಶ್ವಾಮಿತ್ರ ಮಹಾಮುನಿ ರಾಮನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ರಾಮನ ದರ್ಶನಕ್ಕಾಗಿ ವಿಶ್ವಾಮಿತ್ರ ಮಹಾಮುನಿಗಳು ಆ ಮಾರ್ಗದಿಂದ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಅವರು ಸುಮ್ಮನೆ ಬರ್ತಾ ಇಲ್ಲ, ದೇವರ ಧ್ಯಾನವನ್ನೇ ಮಾಡ್ತಾ ಬರ್ತಾ ಇದ್ದಾರಂತೆ. ಶಂಭೋ ಮಹಾ ದೇವ ಶರಣಾಗದ ಜನ ರಕ್ಷಕ, ಶಂಭೋ ಮಹಾ ದೇವ ಲೋಕ ಕಲ್ಯಾಣಕ್ಕಾಗಿ ವಿಶ್ವಾಮಿತ್ರರ ಆಗಮನ, ಭಗವಂತನ ಧ್ಯಾನವನ್ನೇ ಮಾಡುತ್ತ ಆ ಬರಬರುತ್ತ ಬರಬರುತ್ತ ದ್ವಾರ ಬಾಗಿಲ ಬಳಿಗೆ ಬಂದರೆ ದ್ವಾರ ಬಾಗಿಲ ಬಳಿಯಲ್ಲಿ ನಿಂತಿರುವವರೆಲ್ಲರೂ ಗಡಗಡ ಯಾಕೆ? ವಿಶ್ವಾಮಿತ್ರರು ಏನು ಸಾಮಾನ್ಯರೇ, ವಿಶ್ವಾಮಿತ್ರರು ವಿಶ್ವಕ್ಕೆ ಮಿತ್ರ, ವಿಶ್ವಾಮಿತ್ರ ಅಂತಹ ಲೋಕ ಕಲ್ಯಾಣ ಕೋರುವ ವಿಶ್ವಾಮಿತ್ರರು ಬರ್ತಾರೆ ಅಂದ್ರೆ ದ್ವಾರ ಬಾಗಿಲ ಬಳಿಯಲ್ಲಿರುವವರು ದಡ 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 ದಡನೆ ಓಡ್ ಬಂದರು. ಎಲ್ಲಿಗೆ? ದಶರಥನ ಅರಮನೆ ಕಡೆಗೆ. ಒಡ್ಡೋಲಗದಲ್ಲಿ ದಶರಥ ಕೂತಿದ್ದಾನೆ. ಓಡ್ ಬರ್ತಾರೆ ಬುದ್ಧಿ ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ ಮಹಾಮುನಿಗಳು ಬರ್ತಾ ಇದ್ದಾರೆ. ವಿಶ್ವಾಮಿತ್ರ ಮಹಾಮುನಿಗಳೇ ಬರ್ತಾ ಇದ್ದಾರೆ ಎಂದೊಡನೆ ದಶರಥ ಹಟ್ಟಿನ ಮೇಲೆ ದಡ 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 ದಡನೆ ಧಾವಿಸಿ ಬಂದ. ವಿಶ್ವಾಮಿತ್ರರನ್ನ ಆ ದಶರಥ ಹಸ್ತಲಾಗವನ್ನು ಕೊಟ್ಟ, ಅವರನ್ನ ಕೈ ಹಿಡಿದ, ಕರ್ತರ್ತಾ ಇದ್ದಾನೆ. ಬನ್ನಿ ಗುರುಗಳೇ, ಗುರುಗಳೇ ನೀವು ಬರ್ತಿರೋದು ನನ್ನ ಆ ದೇಶಕ್ಕೆ ಒಂದು ಒಳ್ಳೆಯದಾಗ್ತಾ ಇದೆ. ಬನ್ನಿ ಗುರುಗಳೇ, ಗುರುಗಳ ಕೈಯನ್ನು ಹಸ್ತಲಾಗ ಕೊಟ್ಟು ಕರೆತರ್ತ ಆ ವಿಶ್ವಾಮಿತ್ರನ ಸಿಂಹಾಸನದ ಮೇಲೆ ಕೂರಿಸಿದ್ದಾನೆ. ಹೇಳ್ತಾನೆ, ವಿಶ್ವಕ್ಕೆ ಮಿತ್ರರೇ ವಿಶ್ವಾಮಿತ್ರರೇ ನೀವು ಬಂದ ಕಾರಣವೇ. ಆಗ ಮಹಾನುಭಾವರಾದ ವಿಶ್ವಾಮಿತ್ರರು ಏನು ಹೇಳ್ತಾ ಇದ್ದಾರೆ, ಇದು ದಶರಥ ಅಪ್ಪ ಯಾಗ ಒಂದ ಮಾಡಬೇಕೆಂಬ ಮನದ ಬಯಕೆ ಕೈಗೊಂಡೆ ಕೇಳರಸ ಯಾಗ ಒಂದ ಮಾಡಬೇಕೆಂಬ ಮನದ ಬಯಕೆ ಕೈಗೊಂಡೆ ಕೇಳರಸ ಯಾಗ ಒಂದ ಮಾಡಬೇಕೆಂಬ ಎದು ಕುಲದ ರಸ ರಾಜೀವ ಸದಯ ರಮಣೀಯ ಮನೋಭಾವ
ಮನೋಭಾವ ಓಡಯ್ಯ ಸದ ರಮಣೀಯ ಮನೋಭಾವ ಓಡಯ್ಯ ಸ ಯಾದ ಮುಂದ ಮಾಡಬೇಕೆಂಬ ಮನರ ಬಯಕೆ ಕೈಗೊಂಡೆ ಕೇಳ ರಸ ಯಾದ ಮುಂದ ಮಾಡಬೇಕೆಂಬ ನಾನೊಂದು ಯಾಗ ಮಾಡಬೇಕು ಅಂತಿದ್ದೀನೋ ಲೋಕ ಕಲ್ಯಾಣಕ್ಕೆ ಜಗತ್ತಿನ ಜನಗಳ ಮಂಗಳಕ್ಕಾಗಿ ನಾನೊಂದು ಯಾಗ ಮಾಡಬೇಕು ಯಾಗವನ್ನ ಮಾಡಬೇಕು ಎನ್ನುವ ಮನಸ್ಸು ನನಗಿದ್ರು ಅದು ಏಕೋ ಏನೋ ಗೊತ್ತಿಲ್ಲ ದುಷ್ಟ ಶಕ್ತಿಗಳ ಹಾವಳಿ ದಮನಾದಿಗಳ ರಾಕ್ಷಸಾದಿಗಳ ದುರುಳ ಶಕ್ತಿಗಳ ಹಾವಳಿಯಿಂದ ನಾನು ಯಾಗ ಮಾಡಕ್ಕಾಗ್ತಾಗಿಲ್ಲಪ್ಪ ನಾನು ಯಾಗ ಮಾಡಬೇಕಾದ್ರೆ ಸಹಾಯ ಬೇಕಾಗಿದೆ ಅಯ್ಯ ನಿನ್ನಲ್ಲಿ ನಾನು ಒಂದು ವರ ಕೇಳಬೇಕು ಅಂತ ಬಂದಿದ್ದೀನಿ ಅಪ್ಪ ನಿನ್ನ ಹತ್ರ ಒಂದೇ ಒಂದು ಮುತ್ತಿದೆ ಅದಕ್ಕೋಸ್ಕರ ಬಂದೆ ಕಣು ದಶರಥನಿಗೆ ಒಂದೂ ಅರ್ಥವಾಗ್ತಾಗಿಲ್ಲ ಇದು ದಾಬ ಇದು ಗುರುಗಳು ಏನು ಕೇಳ್ತಾ ಇದ್ದಾರೆ ಅಲ್ಲ ಒಂದೇ ಒಂದು ಮುತ್ತ ಗುರುಗಳೇ ಏನು ಗುರುಗಳೇ ಯಾಗ ಮಾಡಕ್ ಒಂದು ಮುತ್ತು ಸಾಕ ಅಪೇಕ್ಷೆ ಪಡುವುದಾದರೆ ನನ್ನ ಭಂಡಾರದಲ್ಲಿರುವ ಆ ರತ್ನ ಮುತ್ತು ಪಚ್ಚೆ ಮರಗದ ಗೋಬೀಜ ಪುಷ್ಯ ಬೆಳ್ಳಿ ಬಂಗಾರಗಳನ್ನೆಲ್ಲ ರಾಶಿ ರಾಶಿ ಸುರಿದು ಒಂದೇ ಮುತ್ತು ಅಂತಿರಲ್ಲ ಗುರುಗಳೇ ನಗುತ್ತಾರೆ ಆ ಗುರುಗಳ ದಶರಥ ಆ ಜಡ ಮುತ್ತುಗಳಿಂದ ನನಗೇನೋ ಪ್ರಯೋಜನ ನನಗದು ಬೇಕಾಗಿಲ್ಲ ಆ ವಜ್ರ ವೈಡೂರ್ಯ ನಿನಗೆ ಇಟ್ಕೋ ನನಗೆ ಜೀವರತ್ನ ಬೇಕು ದಶರಥನಿಗೆ ಅರ್ಥವಾಗ್ತಾ ಇಲ್ಲ ಇದು ಗುರುಗಳೇ ನಿಮ್ಮ ಮಾತಿನ ಅರ್ಥ ನನಗಾಗ್ತಾ ಇಲ್ಲ ಗುರುಗಳು ಹೇಳ್ತಾ ಇದ್ದಾರೆ ಅಯ್ಯೋ ಮೂರ್ಖ ನಿನಗಿಷ್ಟು ಅರ್ಥವಾಗಲಿಲ್ಲವ ಲೋಕ ಕಲ್ಯಾಣಕ್ಕಾಗಿ ಅವತಾರ ಮಾಡಿದ್ದಾನೆ ರಾಮ ಆ ರಾಮ ಎನ್ನುವ ರತ್ನ ನಿನ್ನ ಹತ್ರ ಇದೆ ನನಗೆ ಕೊಡೋ ಸ್ವಲ್ಪ ರಾಮನ್ ನನ್ನ ಜೊತೆ ಕಳಿಸ್ಕೊಡೋ ದುಷ್ಟ ಶಕ್ತಿಗಳ ದಮನ ಶ್ರೇಷ್ಠ ಜನರ ಪರಿಪಾಲನೆ ಲೋಕ ಕಲ್ಯಾಣವಾಗಬೇಕಾಗಿರೋದ್ರಿಂದ ರಾಮನಿಂದ ಮಾತ್ರಲೇ ಸಾಧ್ಯ ಅಪ್ಪ ರಾಮ ಇದ್ದಾನಲ್ಲ ಅವನನ್ನು ಸ್ವಲ್ಪ ನನ್ನ ಜೊತೆ ಕಳಿಸ್ಕೊಡು ಕೂಡಲೇ ದಶರಥ ಗಡ 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 ಗಡನೆ ನಡೆದ ಏನು ರಾಮ ರಾಮನನ್ನು ಕೇಳ್ತಾ ಇದ್ದೀರಾ ಗುರುಗಳೇ ಇಲ್ಲ ಗುರುಗಳೇ ಅರಗಳಿಗೆ ರಾಮನನ್ನ ಬಿಟ್ಟು ನಾನಿರ್ಲಾರೆ ಇಲ್ಲ ನನ್ನ ಕೈನಲ್ಲಿ ಆಗಲ್ಲ ಗುರುಗಳೇ ರಾಮನನ್ನು ಮಾತ್ರ ಕೇಳಬೇಡಿ ಗುರುಗಳೇ ನೀವು ಅಪೇಕ್ಷೆ ಪಡೋದಾದ್ರೆ ನಾನು ನನ್ನ ಸೈನ್ಯ ಸಮೇತವಾಗಿ ಯುದ್ಧಕ್ಕೆ ಎದುರಾಗಿರುವವರನ್ನು ಢಮ ಢಮ ಢಮನಿಸಿದ ಯಾರಾದರೆ ರಾಕ್ಷಸರನ್ನು ಅವರನ್ನು ಸೇರಿಬಿಡ್ತೇನೆ ರಾಮನನ್ನು ಮಾತ್ರ ಕೇಳಬೇಡಿ ಗುರುಗಳೇ ರಾಮನನ್ನು ನಾನು ಬಿಟ್ಟಿರಲಾರೆ ಆಮೇಲೆ ಇನ್ನೊಂದು ಮಾತು ರಾಮ ಇನ್ನು ಚಿಕ್ಕವನು ಗುರುಗಳೇ ಅವನನ್ನು ನಾನು ಕಳಿಸೋಕ್ಕಾಗಲ್ಲ ಆಗ ವಿಶ್ವಾಮಿತ್ರ ಮಹಾಮುನಿಗಳು ನಗುತ್ತಾರೆ ಅಪ್ಪ ರಾಮನನ್ನ ನಿನ್ನ ಮಗ ಅಂತ ತಿಳಿದು ನೀನು ವ್ಯಾಮೋಹಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀಯ ಕೇಳೋ ಅವನು ಲೋಕಕ್ಕೆ ಕಲ್ಯಾಣವನ್ನು ನೀಡಲು ಬಂದಿದ್ದಾನೆ ಆ ಮಹಾಮಹಿಮನಾದ ರಾಮ ಶ್ರೀಮನ್ನಾರಾಯಣನಾದ್ರಿಂದ ಅವನನ್ನು ನೀನು ಕಳುಹಿಸಬೇಕು ಕೂಡಲೇ ದಶರಥ ಮಹಾರಾಜ ನೋಡ್ತಾ ಇದ್ದಾನೆ ರಾಮನನ್ನು ಕಳಿಸಬೇಕು ಅಂತಿದ್ದಾರಲ್ಲ ಏನು ಮಾಡಲಿ ಅಂತ ಇಲ್ಲಿ ನಾಟಕವಾಡಲು ಪ್ರಾರಂಭ ಮಾಡಿದ್ದಾನೆ ಗುರುಗಳೇ ರಾಮನನ್ನು ಕಳಿಸಬೇಕಾದ್ರೆ ಅವರ ತಾಯಿಯನ್ನು ಅನುಮತಿ ಪಡಿಬೇಕು ಹೌದಾ ಯಾರಲ್ಲಿ ಬರಹೇಳಿ ಕೌಸಲ್ಯಾದೇವಿಯನ್ನು ಬರಮಾಡಿದ್ದಾರೆ ಗುರುಗಳಾದ ವಿಶ್ವಾಮಿತ್ರರ ಎಡೆಗೆ ಬಂದಂತಹ ಕೌಸಲ್ಯಾದೇವಿ ಕರೆಗಳನ್ನು ಜೋಡಿಸಿದ್ದಾಳೆ ಜೈ ಗುರುದೇವ ಗುರುಗಳು ಹೇಳಿದ್ರಮ್ಮ ರಾಮನನ್ನು ಸ್ವಲ್ಪ ಕಳಿಸ್ಕೊಡ್ತೀಯ ಅನೇಕ ದುಷ್ಟಶಕ್ತಿಗಳು ಸಂಹಾರ ಮಾಡಬೇಕಾಗಿದೆ ರಾಮ ಚತುರ್ವಿದ್ಯಾ ಪಾರಂಗತ ವಸಿಷ್ಠಾದಿ ಮಹಾಮುನಿಗಳಿಂದ ಎಲ್ಲವನ್ನು ಬಲ್ಲವನಾಗಿದ್ದಾನಾದ್ದರಿಂದ ದುಷ್ಟ ದಮನಕ್ಕಾಗಿ ರಾಮ ಬರಬೇಕು ಕಳಿಸ್ಕೊಡ್ತೀಯ ಆಗ ಕೌಸಲ್ಯ ಹೇಳ್ತಾಳೆ ಗುರುಗಳೇ ರಾಮನನ್ನು ಕಳುಹಿಸುವುದಕ್ಕೆ ನಿಮ್ಮಂತಹ ಗುರುಗಳ ಸಂಗಡದಲ್ಲಿ ನನಗೇನು ಅಭ್ಯಂತರವಿಲ್ಲ ದಶರಥನಿಗೆ ಸಿಟ್ಟಾಯಿತಂತೆ ನಾನೇನೋ ಮಾಡಲು ಹೋಗಿ ಏನೋ ಮಾಡಿದನಲ್ಲ ನೀನೇನು ಹೇಳ್ತಾನೆ ದಶರಥ ಕೌಸಲ್ಯ ಮುಚ್ಚು ಬಾಯ್
ಹೆಣ್ಮಕ್ಳು ಎಷ್ಟು ಮಾತಾಡ್ಬೇಕಷ್ಟೇ ಮಾತಾಡ್ಬೇಕು, ಹೋಗಡೆಗೆ ಬೈದು ಕಳಿಸ್ಬಿಟ್ಟ. ಕೌಸಲ್ಯ ಹೊರಟು ಹೋಗಿದ್ದಾಳೆ. ಇಲ್ಲಿ ದಶರಥ ರಾಮನನ್ನು ಕಳುಹಲಾರದೆ ಸುಮ್ಮ ಸುಮ್ಮನಾದರೂ ಆ ಪುತ್ರ ವಾತ್ಸಲ್ಯ ವ್ಯಾಮೋಹ ಸಿಕ್ಕಾಕ್ಕೊಂಡಿದ್ದಾನೆ. ಅವನಂತಾನಂತೆ, ಗುರುಗಳೇ ಕಳುಹಲಾರೆ ರಾಮನ ಇನ ಕುಲದ ತಿಲಕನ, ಕಳುಹಲಾರೆ ರಾಮನ. ದಶರಥ ಮನನೊಂದು ಗುರುಗಳಲ್ಲಿ ಕೇಳುತ್ತಾನೆ, ಗುರುಗಳೇ ರಾಮ ಬಹು ವರ್ಷಗಳ ತಪಸ್ಸಿನ ನಂತರ ದೊರೆತ ಮಗ, ನಾನು ಅವನ ನಗಲಿರಲಾರೆ, ನಾನು ಬರ್ತೇನೆ, ರಾಮ ಬೇಡ. ಕೂಡಲೇ ಅರ್ಥವಾಯಿತು ವಿಶ್ವಾಮಿತ್ರ ಮಹಾಮುನಿಗಳಿಗೆ, ಓಹೋ ದಶರಥನಿಗೆ ಪುತ್ರ ವ್ಯಾಮೋಹ. ಇರಲಿ ಇರಲಿ ಅಯ್ಯ, ನನ್ನ ಮಗ ನನ್ನ ಮಗ ಅನ್ನೋ ವ್ಯಾಮೋಹಕ್ಕೊಳಗಾಗಿದ್ದೀಯಾ, ಬೇಡ ಬೇಡ ಹೆದರಬೇಡ, ನೀನೀಗ ರಾಮನ್ ಕಳಿಸ್ಕೊಡು, ಬರ್ಬೇಕಾದ್ರೆ ಕಲ್ಯಾಣ ರಾಮನನ್ನಾಗಿ ಕರ್ತರ್ತೇನೆ, ಎಲ್ಲ ಲೋಕ ಕಲ್ಯಾಣ ಮಾಡ್ತೇನೋ. ಆದರೂ ದಶರಥನಿಗೆ ಮಗನಾಗಿರಲಾರದ ವೇದನೆಗೆ ಒಳಗಾಗಿ, ಗುರುಗಳೇ ನಾನು ಕಳಿಸಕ್ಕಾಗಲ್ಲ. ಸಿಟ್ಟಿಗೆದ್ದರಂತೆ ವಿಶ್ವ ರಾಮನಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದವ ನೀನು. ಜಗತ್ತಿನ ಜನಗಳ ಹಿತಕ್ಕಾಗಿ ಭಗವಂತನೇ ಧರೆಗಿಳಿದು ಬಂದ, ಅರ್ಥ ಮಾಡಿಕೊಳ್ಳದವನೇ ಮೂಢ, ನಿನ್ನ ಮಗ ನೀನೇ ಇಟ್ಕೋ ಅಂದ್ರು. ಧರ 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 ಧರನೆ ಪ್ರತಿ ವಿಶ್ವಾಮಿತ್ರ ಆ ಕಡೆಗೆ ಹೋಗ್ತಾ ಇದ್ದಾರೆ, ಎದುರುಗಡೆಯಲ್ಲೇ ವಸಿಷ್ಠ ಮಹಾಮುನಿಗಳು. ಏನಿದು, ವಿಶ್ವಾಮಿತ್ರರು ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ದಶರಥ, ಏನಾಯಿತು? ಆಗ ದಶರಥ ಹೇಳ್ತಾನೆ, ಗುರುಗಳೇ ರಾಮನನ್ನ ಕಳುಹಲಾರದೆ ನಾನು ಈ ರೀತಿಯಾಗಿ ಅಂದೆ, ಗುರುಗಳು ಸಿಟ್ಟು ಮಾಡ್ಕೊಂಡು ಹೋಗ್ತಿದ್ದಾರೆ. ಆಗ ವಸಿಷ್ಠ ಮಹಾಮುನಿಗಳು ನಗುತ್ತಾರೆ, ಅಯ್ಯೋ ಮೂರ್ಖ, ವಿಶ್ವಾಮಿತ್ರರನ್ನು ಯಾರೆಂದು ತಿಳಿದುಕೊಂಡಿರುವೆ, ಅವರು ಸಾಮಾನ್ಯರಲ್ಲಪ್ಪ, ಜಗತ್ತೇ ಬಲ್ಲ ವಿಶ್ವಾಮಿತ್ರ ನಿನ್ನ ಮಗನಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಅರ್ಥ ಮಾಡಿಕೊಳ್ಳದೆ ಹೋದೆಯಲ್ಲೋ, ಮೂಢನಂತೆ ವರ್ತಿಸಿದೆ, ಬೇಗ ಹೋಗು, ಸಿಟ್ಟಾಗಿರುವ ವಿಶ್ವಾಮಿತ್ರರನ್ನು ಶಾಂತಗೊಳಿಸು, ಕರ್ತ ನಿನ್ನ ಮಗನನ್ನು ಕಳಿಸ್ಕೊಡು, ನಾನು ಹೇಳಿದೆ ಅಂತ ಹೇಳು. ಆಗ ವಸಿಷ್ಠರ ಮಾತಿಗೆ ವಿಶ್ವಾಮಿತ್ರ ಒಪ್ಪಿದ, ಗುರುಗಳಾದ ವಿಶ್ವಾಮಿತ್ರನ ಪುನಃ ಕರೆತಂದವನೇ, ಗುರುಗಳೇ ನನಗಭ್ಯಂತರವೇನೂ ಇಲ್ಲ, ನನ್ನ ಮಗನನ್ನು ನಿಮ್ಮ ಸಂಗಡದಲ್ಲಿ ಕಳಿಸಿಕೊಡೋದಕ್ಕೆ ನನಗಭ್ಯಂತರವೇನೂ ಇಲ್ಲ. ಇಲ್ಲಿಗೆ ಕಥಾಭಾಗವನ್ನು ಸ್ವಲ್ಪ ನಿಲ್ಲಿಸಿಕೊಳ್ಳುವುದಾದರೆ, ಒಂದು ಗುಟ್ಟಿದೆ. ಏನದು ಗುಟ್ಟು ಅಂದರೆ, ಗುರುಗಳಾದ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಮಹಾಜ್ಞಾನಿಗಳು, ಮುಂದೇನಾಗುವುದು ಎಲ್ಲವನ್ನು ಬಲ್ಲ ಮಹಾಜ್ಞಾನಿಗಳು. ಆದರೆ ಲೋಕದಲ್ಲಿ ಮಾತ್ರ ಜನಗಳ ಅಭಿಪ್ರಾಯದಲ್ಲಿ ವಿಶ್ವಾಮಿತ್ರರು ವಸಿಷ್ಠರು ಬದ್ಧ ದ್ವೇಷಿಗಳು, ಹೊರಗಡೆ ದ್ವೇಷಿಗಳು, ಒಳಗೊಳಗೆ ಅವರವರು ಒಂದೇ. ಅಂದರೆ ಜ್ಞಾನಿಗಳು ಜ್ಞಾನಿಗಳು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ ಅನ್ನುವುದಕ್ಕೆ ಇಲ್ಲಿ ವಸಿಷ್ಠ ವಿಶ್ವಾಮಿತ್ರರ ಆ ಚರಿತ್ರೆಯೇ ಸಾಕ್ಷಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಆತ್ಮಜ್ಞಾನಿಗಳು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ, ದುಷ್ಟರು ಬರೀ ಕೆಟ್ಟದನ್ನೇ ಯೋಚನೆ ಮಾಡು. ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಬೇಕೇ ವಿನಃ ಈ ಬಹುಜನಗಳಿಗೆ ಕೆಟ್ಟದ್ದನ್ನೇ ಯೋಚನೆ ಮಾಡುವ ಅಭ್ಯಾಸ. ಇದಕ್ಕೊಂದು ಚಿಕ್ಕ ಕಥೆ ಏನದು ಅಂದರೆ, ಆ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಮಹಾಜ್ಞಾನಿಗಳು ಅನ್ನುವುದಕ್ಕೆ ಒಂದು ಕಥೆ ಏನದು ಅಂದರೆ, ಒಮ್ಮೆ ವಿಶ್ವಾಮಿತ್ರ ಮಹಾಮುನಿಗಳು ತಪಸ್ಸಿಗಾಗಿ ಕೂತಿರ್ತಾರೆ. ಆಗ ವಸಿಷ್ಠರು ಏನು ಮಾಡಿದ್ರು, ತಮ್ಮ ಹೆಂಡತಿಯಾದ ಅರುಂಧತಿಯನ್ನು ಕರೆಸಿ ಕೇಳ್ತಾರೆ, ಅರುಂಧತಿ ಪ್ರತಿ ದಿವಸ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾರೆ, ಅನ್ನ ಆಹಾರಗಳಿಲ್ಲ, ಒಂದು ಸಮಯಕ್ಕೆ ನೀನು ಅನ್ನ ಆಹಾರವನ್ನು ತಗೊಂಡು ಹೋಗ್ಕೊಡು ಅವರಿಗೆ. ಹೌದಾ ಸ್ವಾಮಿ, ಹಾಗೇ ಆಗಲಿ ಅಂತ ಅರುಂಧತಿ ಪ್ರತಿ ದಿವಸ ಬುತ್ತಿಯಲ್ಲಿ ಅನ್ನ ಆಹಾರಗಳನ್ನು ಹೊತ್ಕೊಂಡು ಆ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಾಳೆ. ಬರುವಾಗ ಏನಾಯಿತು, ನದಿ ಅಡ್ಡ ಬಂದುಬಿಡ್ತು. ನದಿ ಅಡ್ಡ ಬಂದಾಗ ತಾಯಿ ಹಿಂತಿರುಗಿ ಬಂದಳು, ಸ್ವಾಮಿ ನದಿ ಅಡ್ಡ ಬಂದಿದೆ. ಅಡ್ಡ ಬಂದಿದೆಯಾ? ಹೌದು ಸ್ವಾಮಿ. ವಸಿಷ್ಠ ಹೇಳಿದ್ರು, ಒಂದು ಕೆಲಸ ಮಾಡು, ಆ ಗಂಗಾ ಭವಾನಿ ಹತ್ರ ನಿಂತಿದೆ, ಹೇ ಗಂಗಾ ಮಾತಾ, ವಿಶ್ವಾಮಿತ್ರರು ನಿತ್ಯ ಉಪವಾಸಿಗಳಾಗಿದ್ರು, ದಾರಿ ಬಿಡು ಅನ್ನು. ಈ ಅಮ್ಮನಿಗೆ ಅನುಮಾನ, ಏನು ಸ್ವಾಮಿ, ಒಂದು ವರ್ಷ ಅನ್ನ ತಗೊಂಡು ಹೋಗ್ತಿದ್ದೀನಿ, ಹೇಗೆ ಉಪವಾಸಿಗಳಾಗ್ತಾರೆ? ಹಾಗಲ್ಲ ದೇವಿ, ನನ್ನ ಮಾತನ್ನು ಕೇಳು, ನೀನು ಹೋಗು ಗಂಗಾದೇವಿಯನ್ನು ಕೇಳಿಕೊ. ಆಗ ಆವ ದಾರಿಯನ್ನು ಕಾಣದೆ ತಾಯಿ ಬಂದವಳೆ ಅರುಂಧತಿ, ಹೇ ಗಂಗಾ ಮಾತಾ, ವಿಶ್ವಾಮಿತ್ರರು ನಿತ್ಯ ಉಪವಾಸಿಗಳಾಗಿದ್ದರು, ದಾರಿ ಬಿಡು ಅಂದ್ರು.
ದಾರಿ ಬಿಟ್ಬಿಡ್ತು. ಗಂಗಾ ಮಾತ ದಾರಿ ಬಿಟ್ಬಿಟ್ರೆ ಏನು ಆಶ್ಚರ್ಯ? ಅಯ್ಯವ ಹೊತ್ಕೊಂಬಂದಿದ್ದೆ ವಿಶ್ವಾಮಿತ್ರ ತಪಸ್ಸನ್ನು ಮಾಡ್ತಿದ್ರಲ್ಲ, ಅವರಲ್ಲಿಗೆ ಆಹಾರವನ್ನು ಕೊಟ್ಟಾಗ ಆ ತಪಸ್ಸಿನಿಂದ ಮೇಲಿದ್ದ ವಿಶ್ವಾಮಿತ್ರರು ಹೊಟ್ಟೆ ತುಂಬ ಊಟ ತಿಂದ್ರಂತೆ. ಹೊಟ್ಟೆ ತುಂಬ ತಿಂದಿದೆ, ಓ ಅಮ್ಮ ತೃಪ್ತಿ ಆಯಿತಮ್ಮ, ಸಮಾಧಾನವಾಯಿತು, ಹೋಗು ಬಾ ಅಮ್ಮ. ಈ ಅಮ್ಮ ತಿರ್ಗಾ ಹೊತ್ಕೊಂಬರ್ತಾಳೆ, ತಿರ್ಗಾ ನದಿ ಅಡ್ಡ ಬಂದು ಇಲ್ಲಿ ಹಿಂತಿರುಗಿ ಬಂದ್ಲು ವಿಶ್ವಾಮಿತ್ರೇ, ನದಿ ಅಡ್ಡ ಬಂದ್ಬಿಟ್ಟಿದೆ ಪ್ರವಾಹ. ಹಾಗೆ ವಿಶ್ವಾಮಿತ್ರ, ಹೌದಮ್ಮ ಒಂದು ಕೆಲಸ ಮಾಡ್ತೀಯ ತಾಯಿ, ವಸಿಷ್ಠರು ನಿತ್ಯ ಬ್ರಹ್ಮಚಾರಿಗಳಾಗಿದ್ರು, ದಾರಿ ಬಿಡು ಅಂದ್ರು. ಈ ಅಮ್ಮ ಅರುಂಧತಿ ನೋಡ್ತಾಳೆ, ಏನು ಎಲ್ಲರೂ ಕಳ್ರೇನಾ, ಇಲ್ಲಿ ಒಬ್ರಿಗಿಂತಲೂ ಒಬ್ಬರ ಸಾಧ್ಯರು ಅಲ್ಲ. ಒಂದು ವರ್ಷ ಅನ್ನ ತಿನ್ನೋ ವಿಶ್ವಾಮಿತ್ರ ಉಪವಾಸಿ, ನನ್ನ ಯಜಮಾನರು ವಸಿಷ್ಠರಿಗೆ 101 ಜನ ಮಕ್ಕಳು, ಅವ್ರು ಹೆಂಗೆ ಬ್ರಹ್ಮಚಾರಿಗಳು? ಅಮ್ಮ ನಿನ್ನ ಗಂಗಾದೇವಿನ ಕೇಳಿ ಹೋಗಮ್ಮ. ಆಗ ಈ ಅಮ್ಮ ಬಂದಿದೆ, ಹೇ ಗಂಗಾ ಭವಾನಿ, ನನ್ನ ಪತಿ ಅನ್ಲಿಲ್ಲ ಅಮ್ಮ, ವಸಿಷ್ಠ ಮಹಾಮುನಿಗಳು ನಿತ್ಯ ಬ್ರಹ್ಮಚಾರಿಗಳಾಗಿದ್ರು, ದಾರಿ ಬಿಡು, ದಾರಿ ಬಿಟ್ಬಿಡು. ಹಿಂತಿರುಗಿ ಬಂದವಳೇ ಗಂಡನನ್ನು ಕೇಳ್ತಾಳೆ, ಸ್ವಾಮಿ ಆ ಅಪ್ಪ 1 ವರ್ಷ ಅನ್ನ ತಿಂತಾನೆ, ಅವನು ಆ ಉಪವಾಸಿ ಅಂತೀರಾ, ನೀವು 101 ಜನ ಮಕ್ಕಳ ತಂದೆ, ನೀವು ಹೆಂಗ್ರಿ ಸನ್ಯಾಸಿ ಆಗೋಕ್ಕೆ ಸಾಧ್ಯ? ಆಗ ವಸಿಷ್ಠ ಮಹಾಮುನಿಗಳು ಹೇಳ್ತಾರೆ, ದೇವಿ ಕೇಳು, ದೇಹವೇ ಬೇರೆ ಆತ್ಮನೇ ಬೇರೆ. ದೇಹ ನಿತ್ಯ ಕರ್ಮ ಕ್ರಿಯಾದಿಗಳಿಗೆ ಅನುಗುಣವಾಗಿ ಆಹಾರವನ್ನು ತಿನ್ನುವುದು, ಮಲಗುವುದು, ಸ್ನಾನ ಮಾಡುವುದು ಇದೆಲ್ಲ ನಿತ್ಯ ಕರ್ತವ್ಯವಾದರೂ ಒಳಗಿರುವ ಆತ್ಮ ಪರಿಶುದ್ಧ, ಅವನಿಗೆ ಇದಾವುದರ ಜಂಜಾಟವಿಲ್ಲ, ಅವನು ನಿರ್ಲಿಪ್ತ ನಿಕ್ಷೇಪವಾಗಿರ್ತಾನೆ, ಆದ್ದರಿಂದ ಅವನೇ ಸತ್ಯ ಅಂದರು. ಅಲ್ಲಿಗೆ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಒಳಗೊಳಗೆ ಎಂತಹ ಸಂಬಂಧ ಅನ್ನೋದು ಇಲ್ಲಿ ಅರ್ಥವಾಗುತ್ತೆ. ಈ ಕಥೆ ಹೇಳುವುದಕ್ಕಿದೇ ಕಾರಣ, ಇಲ್ಲಿ ಮಹಾಮುನಿಗಳಾದಂತಹ ವಿಶ್ವಾಮಿತ್ರರಿಗೆ ಅಂದರೆ ವಸಿಷ್ಠರು ದಶರಥರಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ದಶರಥ ವಿಶ್ವಾಮಿತ್ರರು ಸಾಮಾನ್ಯರಲ್ಲ, ಅವರನ್ನು ಕರೆತಾ ಒಂದು ಮಾತು ಹೇಳು, ರಾಮನನ್ನು ಮಾತ್ರ ಕಳಿಸು ಅಂದ್ರಲ್ಲ ಗುರುಗಳೇ, ರಾಮ ಒಬ್ಬರೇ ಅಲ್ಲ, ಲಕ್ಷ್ಮಣನ್ನು ಕರ್ಕೊಂಡು ಹೋಗುವಂತೆ ಹೇಳು ಅಂತ ಗುಟ್ಟನ್ನು ಹೇಳಿಕೊಟ್ಟಿದ್ರಂತೆ. ಇದನ್ನು ಅರ್ಥ ಮಾಡಿಕೊಂಡ ದಶರಥ ಗುರುಗಳಾದಂತಹ ವಿಶ್ವಾಮಿತ್ರನ ಬರಮಾಡಿದವನೇ, ಗುರುಗಳೇ ನೀವು ಹೇಳಿದ್ರಲ್ಲ ರಾಮನನ್ನು ಮಾತ್ರ ಕಳಿಸು ಅಂತ, ಆಗಲ್ಲ ಅದಕ್ಕೆ ಹೋಗ್ತಾ ಇದ್ದೀನಯ್ಯ. ಹಾಗಲ್ಲ ಗುರುಗಳೇ, ಮಾತು ಇನ್ನೂ ಇದೆ, ನನ್ನ ಅವನ ತಮ್ಮನಾದ ಲಕ್ಷ್ಮಣನನ್ನು ಕರ್ಕೊಂಡು ಹೋಗಿ ಗುರುಗಳೇ. ಆಗರಿವಾಯಿತಂತೆ, ಆಹಾ ಇದು ವಸಿಷ್ಠರದ್ದೇ ಉಪಾಯ. ಅದಕ್ಕೆ ಹೇಳಿದು ಒಳಗೊಳಗೆ ಅವರಿಬ್ಬರು ಮಹಾಜ್ಞಾನಿಗಳಂತೆ. ಅಂತಹ ಮಹಾಮಹಿಮರಾದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡವರೇ, ಲೋಕದ ಕಲ್ಯಾಣವನ್ನು ಕೋರುವ ಸಲುವಾಗಿ ಹೊರಟರಂತೆ. ಹೇ ದೇವ, ನೀನಲ್ಲದೆ ಧರೆಯನ್ನು ಉದ್ಧರಿಪವರು ಯಾರು, ನೀನೇ ಅಲ್ಲವೇ ಲೋಕಕ್ಕೆಲ್ಲ ಅಂತ ಮಹಾಮಹಿಮರಾದಂತಹ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡಿದ್ದೆ ಹೊರಟೇ ಬಿಟ್ಟಿದ್ದಾರೆ. ವಾಸುದೇವ ವೈಕುಂಠ ಜನಾರ್ದನ ಶ್ರೀಪತೆ ತವ ಚರಣ, ನೀಲ ಮೇಘ ವರ
ಧವನೆ ಸಗಲ ಲೋಕ ಧವನೆ ಮಾಧವನೆ ಮಾಧವನೆ ಕೇಶವನೆ ಶ್ರೀಧವನೆ ಸಗಲ ಲೋಕ ಧವನೆ ಸಗಲ ಲೋಕ ಧವನೆ ಮಾಧವನೆ 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 ಕೇಶವನೆ ಸಗಲ ಲೋಕ ಧವನೆ ವಿಶ್ವಕ್ಕೆ ಅನುಗ್ರಹ ಮಾಡಬಹುದಾದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಮಾತನ್ನ ಕಥೆಯನ್ನು ಮುಂದುವರಿಸುವುದಕ್ಕೆ ಮುನ್ನ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಏನದು ಎಂದರೆ, ರಾಮ ಲಕ್ಷ್ಮಣರನ್ನ ಕರೆದುಕೊಂಡ ಗುರುಗಳಾದ ವಿಶ್ವಾಮಿತ್ರರು ಹೇಗೆ ಸಾಗುತ್ತಿದ್ದಾರೆ ಎಂದರೆ, ಮುಂದುಗಡೆಯಲ್ಲಿ ಗುರುಗಳು, ಅವರ ಹಿಂದೆ ರಾಮ, ರಾಮನ ಹಿಂದೆ ಲಕ್ಷ್ಮಣ. ಹೇಗಿದ್ದಾರಪ್ಪ ಇವರೆಲ್ಲ ಅಂದ್ರೆ, ಒಬ್ಬರ ನೆರಳನ್ನು ಇನ್ನೊಬ್ರು ತುಳಿತಿಲ್ಲ. ಗುರುಗಳ ನೆರಳನ್ನ ರಾಮ ತುಳಿತಿಲ್ಲ, ರಾಮನ ನೆರಳನ್ನ ಲಕ್ಷ್ಮಣ ತುಳಿತಿಲ್ಲ. ಕಾರಣ, ರಾಮ ಅಂತಾನಂತೆ, ಅಯ್ಯಯ್ಯೋ ಗುರುಗಳ ನೆರಳನ್ನು ತುಳಿದ್ರೆ ನನಗೆಲ್ಲಿ ಪಾಪ ಬರುತ್ತೋ ಎಂದು ರಾಮ, ಅಣ್ಣನ ನೆರಳು ತುಳಿದ್ರೆ ನನಗೆಲ್ಲಿ ಪಾಪ ಬರುತ್ತೋ ಅಂತ ಲಕ್ಷ್ಮಣ. ಅವರವರ ಒಬ್ಬೊಬ್ಬರ ನೆರಳು ಸಹ ಅಂದರೆ, ಹಿಂದಿನ ಕಾಲದವರು ಅಣ್ಣನ ನೆರಳನ್ನು ತಮ್ಮ ತುಳಿತಿರಲಿಲ್ಲ. ಈಗ ಕಾಲ ಎಷ್ಟು ವೈಪರೀತ್ಯವಾಗ್ತಾ ಇದೆ ಎಂದರೆ, ಗುರುಗಳನ್ನು ಹಿರಿಯರನ್ನು ಕಂಡು ಗೌರವಿಸುವ ಕಾಲ ಇದಲ್ಲ. ಗುರುಗಳ ನೆರಳನ್ನು ತುಳಿಬಾರದು ಅಂತಿದ್ದವರಿದ್ರು, ಈಗ ಗುರುಗಳ ನೆರಳಿರಲಿ ಅವ್ರನ್ನೇ ತಿಳ್ಕೊಂಡು ಹೋಗೋರು ಇದ್ದಾರೆ. ಅಣ್ಣನನ್ನ ಕಂಡು ಹೆದರೋ ಕಾಲ ಇದಲ್ಲ. ಅಣ್ಣ ತಮ್ಮ ಗಡಗಡಗಡ ಅನ್ನೋದು, ಇವಾಗ ಅಣ್ಣ ತಮ್ಮ ಹೆದರೋದೇ ಇಲ್ಲ. ಅಲ್ಲಿ ನೋಡೋ, ನಿಮ್ಮ ಅಣ್ಣ ಬರ್ತಾನೆ, ಬಂದ್ರೆ ಬರ್ತಾನೆ, ಸುಮ್ಮನಿರೋ ಅನ್ನೋ ಕಾಲ. ಓಲ್ಡನ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಪೂರ್ವ ಕಾಲದ ಹಿರಿಯರಿಗೆ ಗೌರವವಿತ್ತಂತೆ. ಆ ಭಗವಂತನನ್ನ ಕಂಡು ಹೆದರಿ ಭಯಭಕ್ತಿಯಿಂದ ನಡೆಯುವವರು ನಮ್ಮ ನಾಡಿನಲ್ಲಿ ಹೆಚ್ಚಿದ್ದರು. ಈಗಲೂ ಇದ್ದಾರೆ ಇಲ್ಲ ಅಂತಲ್ಲ, ಗುರು ಹಿರಿಯರನ್ನ ಕಂಡು ಗೌರವಿಸುವವರು ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ, ಎಲ್ಲ ಬದಲು. ಪೂರ್ವ ಕಾಲದಲ್ಲಿದ್ದ ಮುಗ್ಧತೆ ನಮ್ಮಲ್ಲಿ ಇವಾಗಿಲ್ಲ. ಹಿಂದೆ ಎಷ್ಟು ಮುಗ್ಧತೆ ಇತ್ತಪ್ಪ ಅಂದರೆ, ನಾವು ಪಾಠಶಾಲೆಯಲ್ಲಿ ಓದಬೇಕಾದ್ರೆ ನಮಗೊಂದು ಪಾಠ ಹೇಳೋರು ಏನದು ಅಂದರೆ, ಒಂದು ದಿನ ಒಂದು ಕಾಗೆ ಮಾಂಸದ ತುಂಡನ್ನು ಕಚ್ಕೊಂಡೋಗಿ ಮರದ ಮೇಲೆ ಕೂತಿತ್ತಂತೆ. ಅದೇ ದಾರಿಯಲ್ಲಿ ನರಿ ಬರ್ತಿತ್ತಂತೆ. ಆ ಮಾಂಸವನ್ನು ನೋಡಿದ್ದೆ, ಅದೊಂದು ಉಪಾಯ ಹೊಳೆಯಿತಂತೆ. ಹೇ ಕಾಗೆಯಣ್ಣ, ಕಾಗೆಯಣ್ಣ, ನೀನು ಎಷ್ಟು ಚೆನ್ನಾಗಿದ್ದೀಯ, ಎಲ್ಲಿ ನೀನು ಸುಂದರವಾದ ಕಂಠದಿಂದ ಹಾಡು ಹೇಳು ಅಂದಾಗ ಆ ಕಾಗೆಗೆ, ಹೌದಾ ನಾನು ಚೆನ್ನಾಗಿದ್ದೀನ, ಖಾವ್ ಅಂತು ಬಾಯಿನಲ್ಲಿದ್ದ ಮಾಂಸದ ತುಂಡು ಜಾರಿ ಕೆಳಗೆ ಬಿದ್ದು ಕೆಳಗಡೆ ಬಿತ್ತು. ನರಿ ಕಾಯ್ಕೊಂಡಿತ್ತು, ಕಚ್ಕೊಂಡು ಹೊರಡಾಯ್. ಇದು ಕಥೆ. ಈಗ ಈಗಿನ ಜನಕ್ಕೆ ಕಥೆ ಬದಲಾಯಿಸ್ಕೊಂಡು ಹೇಳಬೇಕು ನಾವು. ಹಳೆಯ ಕಥೆ ಕೇಳೋಲ್ಲ, ಈಗ ಬದಲಾಯಿಸ್ಬೇಕು ನಾವು. ಏನಂತ ಬದಲಾಯಿಸ್ಬೇಕು? ಒಂದು ದಿನ ಕಾಗೆ ಮರದ ಮೇಲೆ ಕೂತಿತ್ತು, ಮಾಂಸವನ್ನು ಕಚ್ಕೊಂಡಿತ್ತು. ನರಿ ಬಂದಿದ್ದೆ, ಕಾಗೆಯನ್ನ ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯ, ಹಾಡು ಅಂದಾಗ ಆ ಬಾಯಿನಲ್ಲಿದ್ದ ಮಾಂಸವನ್ನು ಕಾಗೆ ಕಾಲಿನಲ್ಲಿ ಕಚ್ಕೊಂಡು ಹೇಳತ್ತಂತೆ, ನರಿಯಣ್ಣ ನೀನು ಉಪಾಯ ಭಾಳ ಹಳೆಯದು, ಒಳೆದಿದ್ರೆ ಹೊಸದಿದ್ರೆ ಕಲ್ತ್ಕೊಂಬಹುದು. ಈ ಕಾಲಕ್ಕೆ ನಾವೆಲ್ಲ ಬಂದಿದ್ದೇವೆ. ಆಗಿನ ಮುಗ್ಧತೆ ನಮ್ಮಲ್ಲಿ ಇವಾಗಿಲ್ಲ. ಆದರೂ ಧರ್ಮ ನ್ಯಾಯವೆಲ್ಲವೂ ಒಂದೇ. ರಾಮಾಯಣ ಮಹಾಭಾರತಗಳು ಎಂದೆಂದಿಗೂ ಬದಲಾಗುವಂತಿದ್ದೇ ಇಲ್ಲ. ಇದು ಶಾಶ್ವತವಾದ್ದರಿಂದ ಇದನ್ನು ನಾವು ಅನುಸರಿಸಿಕೊಂಡು ಹೋಗಬೇಕಂತೆ. ಇಲ್ಲಿ ಕಥಾಭಾಗದಲ್ಲೂ ಹಾಗೇ ಆಗಿದೆ, ರಾಮ 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 ರಾಮ, ಹೇ ರಾಮ. ಗುರುಗಳಾದ ವಿಶ್ವಾಮಿತ್ರರು, ಹಿಂದ್ಗಡೆ ರಾಮ,
ಅವನ ಹಿಂದೆ ಲಕ್ಷ್ಮಣ. ಮೂರು ಜನಗಳು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಏನಾಗಿದೆ ಎಂದರೆ, ಮಹಾಮಹಿಮರಾದಂತಹ ವಿಶ್ವಾಮಿತ್ರರು ಹೇಳ್ತಾರೆ, ಅಪ್ಪ ನಿನ್ನಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ, ಹೆದರಬೇಡ ರಾಮ, ಅರಣ್ಯ ಪ್ರವೇಶ ಮಾಡ್ತಾ ಇದ್ದೇವೆ, ರಾಕ್ಷಸರು ಎದುರಾದರೂ ಸಹ ಹೆದರಬೇಡ, ಆ ಎದುರಾಗಿ ಬಂದ ರಾಕ್ಷಸರನ್ನು ಸಂಹಾರ ಮಾಡುವ ಕರ್ತವ್ಯ ನಿನ್ನದು. ಹಾಗಂತ ಹೇಳ್ತಾ ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಗುರುಗಳು ಬರ್ತಾ ಇದ್ದಾರೆ. ಬರ್ತಾ 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 ಅರಣ್ಯ ಪ್ರವೇಶ, ಘೋರವಾದ ಅರಣ್ಯ. ಅರಣ್ಯ ಪ್ರವೇಶವನ್ನ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ದೊಡ್ಡ ಶಬ್ದ. ಅಬ್ಬಬ್ಬಾ, ಇದೇನಿದು ಗಣಘೋರವಾದ ಶಬ್ದ ಎಂದರೆ, ತಾಟಕಿ ಎನ್ನುವ ರಾಕ್ಷಸಿ, ತಾಟಕಿ ಎಂಬತಕ್ಕಂತಹ ರಾಕ್ಷಸಿ ಆ ಮಾರ್ಗದಿಂದ ಬರ್ತಾ ಇದ್ದಾಳೆ. ರಾಮ ಲಕ್ಷ್ಮಣರನ್ನ ಕಂಡವಳೆ ದೊಡ್ಡದಾದ ಕಲ್ಲನ್ನು ಹೊತ್ಕೊಂಡು ಬರ್ತಿದ್ದಾಳೆ. ಶಿವ ಸಹಿಸೆನ್ನೆ, ಶಿವ ಸಹಿಸೆನ್ನೆ, ನರಾದಮರನು ನುಂಗಿ ನಾನು ನೀರು ಕುಡಿಯುವೆ, ನರಾದಮರನು ನುಂಗಿ ನಾನು ನೀರು ಕುಡಿಯುವೆ, ದರಾಮ ಸುಧರನ ಈಗ ನಾನು ತಿಂದು ತೇಗುವೆ, ಕಲ್ಯಾಣವಾಗಬೇಕಾಗಿದೆ ಬಾ ಎಂಬುದಾಗಿ ಮಹಾನುಭಾವರಾದಂತಹ ಗುರುಗಳು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬಂದಿದ್ದೇ. ತಾವು ಮಾಡಬೇಕು ಎಂದಿದ್ದ ಯಾಗ, ಪವಿತ್ರವಾದ ಆ ಯಾಗಕ್ಕೆ ಸಿದ್ಧತೆಗಳನ್ನು ಮಾಡಿದರು. ಎಲ್ಲ ಸಿದ್ಧತೆಗಳಾಗ್ತಾ ಇರುವಾಗ ಆ ಕಡೆ ವರ್ತಮಾನ ಮುಟ್ಟಿತಂತೆಯೇ, ತಾಟಕಿ ಸತ್ತಳು. ಆ ತಾಟಿಗೆಯ ಮಕ್ಕಳು ಮಾರೀಚ ಸುಬಾಹು ಎಂಬತಕ್ಕಂಥವರಿಗೆ ವಿಚಾರ ಮುಟ್ಟಿದೆ, ನಮ್ಮಮ್ಮ ಸತ್ಲ, ಅದನ್ನು ಸಾಯಿಸುವುದಕ್ಕೆ ಕಾರಣನಾದ ರಾಮನನ್ನು ಬಿಡಬಾರದು ಎಂದು ಹೇಳುತ್ತಾ ಆ ಯಾಗ ಮಾಡ್ತಿದ್ದಾರಲ್ಲ ಆ ಯಾಗದ ಕಡೆಗೆ ಧಾವಿಸಿ ಬರ್ತಿದ್ದ. ಮಾರೀಚ ಸುಬಾಹು ಧಾವಿಸಿ ಬರ್ತಿರ್ಬೇಕಾದ್ರೆ ಸುಮ್ಮನೆ ಬರ್ತಾ ಇಲ್ಲ, ರಾಕ್ಷಸ ಗುಣಕ್ಕೆ ಅನುಸಾರವಾಗಿ, ರಕ್ಷಸ ಗುಣಕ್ಕೆ ಸರಿಯಾಗಿ ರಕ್ತ ಮಾಂಸಗಳನ್ನ ಹೊತ್ತು ತರ್ತಾ ಸುರಿದು ಅಗ್ನಿ ಉಂಡಕ್ಕೆ ಸುರಿಯೋಣ ಅಂತ ರಕ್ತ ಮಾಂಸಗಳನ್ನು ಹೊತ್ತು ತರ್ತಿದ್ದಾರಂತೆ. ಇಲ್ಲಿ ಗುರುಗಳಿಗೆ ಅರಿವಿಲ್ಲ, ರಾಮ ನಾನು ಮಾಡುವ ಯಾಗ ಲೋಕ ಕಲ್ಯಾಣಕ್ಕಾಗಿ, ನೀನು ಕಾವಲಾಗಿ ನಿಂತು ದುಷ್ಟಶಕ್ತಿಗಳ ಸಂಹಾರ ಮಾಡಬೇಕು ಅಂದಾಗ ಅಲ್ಲಿ ರಾಮ ಲಕ್ಷ್ಮಣರು ಈ ಇರುವರು ಕಾವಲಾಗಿ ನಿಂತಿದ್ದಾರೆ. ಗುರುಗಳು ಯಾಗ ಪ್ರಾರಂಭ ಮಾಡಿದ್ದಾರೆ. ಓಂ ಅನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಜ್ಯೋತಿ ಸ್ವರೂಪಾನಂದ ಘನ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ವಾಂಗ್ ಮನಶ್ಚಕ್ಷು ಶ್ರೋತ್ರ ಜಿಹ್ವಾಗ್ರಾಣ ರೂಪ
ವಿದ್ಯುದ್ ಅಗ್ನಿ ಜಲ ಔಷಧ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪದಿರಸ್ತು ಶಂಭು ಓಂ ಶಾಂತಿ ಶಾಂತಿ ಶಾಂತಿ. ಯಾಗ ಮಾಡ್ತಿದ್ದಾರೆ, ಅವಿಚ್ಛಿನ್ನವಾದ ಯಾಗ, ಧಗೆ 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 ಧಗದೆ ಉರಿಯುವ ಆ ಧೂಮರಾಶಿಯಲ್ಲಿ ಯಾಗ ನಡೆಯುತ್ತಿರುವಾಗ ರಾಮ ಲಕ್ಷ್ಮಣರು ಕಾವಲಾಗಿ ನಿಂತಿದ್ದಾರೆ. ಯಾವ ದುಷ್ಟ ಶಕ್ತಿಗಳು ಬರುವವೋ ಅದರ ಸಂಹಾರ ಮಾಡಬೇಕು ಅನ್ನುವಾಗ ಆ ಸಮಯಕ್ಕೆ ಸರಿಯಾಗಿ ಆಕಾಶ ಮಾರ್ಗದಲ್ಲಿ ಮಾರೀಚ ಸುಬಾಹು ರಕ್ತವನ್ನು ಹೊತ್ತು ತರುತ್ತಿದ್ದಾರೆ ಅಗ್ನಿಹುಂಡಕ್ಕೆ ಸುರಿಯಬೇಕು. ಕೂಡಲೇ ರಾಮ ಏನು ಮಾಡಿದ, ಬಲೆ ಅತಿಬಲೆ ಎನ್ನುವ ವಿದ್ಯೆಯನ್ನು ಕಲಿತವರು ಬಾಣವನ್ನು ಸೆಳೆದರೆ ಒಂದು ಬಾಣವನ್ನು ಹೂಡಿ ಹೊಡೆದಾಗ ಸುಬಾಹುವಿನ ಸಂಹಾರ, ಇನ್ನೊಂದು ಬಾಣವನ್ನು ಹೊಡೆದಾಗ ಆ ಬಾಣ ಮಾರೀಚನನ್ನು ಹೊತ್ತು ಸಮುದ್ರ ರಾಜ್ಯಗಳಿಗೆ ಬಿಸಾಡಿ ಅಲ್ಲಿಗೆ ದುಷ್ಟಶಕ್ತಿಗಳ ದಮನವಾಗಿದೆ. ಯಾಗ ಪರಿಪೂರ್ಣವಾಗಿ ಸಾಂಗೋಪಾಂಗವಾಗಿ ನೆರವೇರಿದಾಗ ಆಯಾಸವಾಗಿದ್ದ ರಾಮ ಲಕ್ಷ್ಮಣರು ಯಾಗ ಪರಿಪೂರ್ಣವಾದ ಮೇಲೆ ನಿದ್ರೆಯನ್ನು ಮಾಡುತ್ತಿದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಆಯಿತು. ಗುರುಗಳು ರಾಮನನ್ನು ಎಬ್ಬರಿಸ್ಬೇಕಲ್ಲ, ರಾಮ ಲಕ್ಷ್ಮಣರನ್ನು ಎಬ್ಬರಿಸ್ಬೇಕಲ್ಲ, ಅವರೇನು ಮಾಡಿದ್ದಾರೆ, ಆ ರಾಮನ ತಲೆ ಹತ್ರ ಬಂದು ನಿಂತಿದ್ದೆ ಹೇಳ್ತಾರಂತೆ, ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಹೇ ರಾಮ, ಹೇ ಕಲ್ಯಾಣ ರಾಮ, ಏಳು ಮೇಲೆ, ಬಹಳ ಹೊತ್ತು ಮಲಗಿದ್ದೀಯಪ್ಪ, ಏಳು ಮೇಲೆ ಎಂಬುದಾಗಿ ಆ ರಾಮನನ್ನ ಗುರುಗಳು ಈ ರೀತಿಯಾಗಿ ಎಬ್ಬರಿಸ್ತಾ ಇದ್ದಾರೆ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ಧತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾನಿತಂ. ಏಳು ರಾಮ, ರಾಮ ಏಳು ಮೇಲೆ ನಿನಗಾಗಿ ಭಕ್ತ ಜನರು ಕಾದಿದ್ದಾರೆ, ಹೇಳಬಾರದೆ ಅಂತ ಧ್ಯಾನ ಮಾಡುತ್ತಿದ್ದಾರಂತೆ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಹರ 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 ಹರಾಯ ನಮಃ ಓಂ, ಭವ ಭಯ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ಮೇಲೇಳು ರಾಮ ಅಂತ ಗುರುಗಳಾದ ವಿಶ್ವಾಮಿತ್ರರು ಜಗದಾದಿ ಮೂರ್ತಿಯಾದ ಪರಮಾತ್ಮನ ಮಲಗಿರುವಾಗಿ ಎಬ್ಬರಿಸ್ತಾ ಇದ್ದಾರೆ. ಕೌಸಲ್ಯ ಸುಪ್ರಜಾ ರಾಮ ಅಂದ್ರೆ, ಹೇ ಕೌಸಲ್ಯಗೆ ಉತ್ತಮನಾದ ಮಗನಾಗಿ ಅವತರಿಸಿದ ಪರಮಾತ್ಮ ಏಳಪ್ಪ. ಆಗ ಮಹಾನುಭಾವನಾದ ರಾಮ ಮೇಲೆದ್ದ, ಗುರುಗಳ ಪಾದಕ್ಕೆ ವಂದಿಸಿದ, ಸೂರ್ಯೋದಯವನ್ನು ಕಂಡ ಆನಂದವನ್ನು ಪಡುತ್ತಾ ತನ್ನ ಅಂದ್ರೆ ಆ ಭಗವಂತನ ಸೇವೆ, ಜಗತ್ತಿನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಯಾವ ಕಾರ್ಯವನ್ನು ಮಾಡಬೇಕೋ ಸಿದ್ಧನ. ಆಗ ವಿಶ್ವಾಮಿತ್ರ ಮಹಾಮುನಿಗಳು ರಾಮ ಲಕ್ಷ್ಮಣರು ತಾವು ಸ್ನಾನ ಸಂಧ್ಯಾ ವಂದನೆಗಳನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ಆ ಗುರುಗಳಾದ ರಾಮ ಲಕ್ಷ್ಮಣನ ಗುರುಗಳು ಕರ್ಕೊಂಡಿದೆ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಎಂದರೆ ರಾಮನಿಂದಾಗಿ ಕಲ್ಯಾಣವಾಗಿ ಬೇಕಲ್ಲ, ಸೀತಾ ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಕರ್ತಿರ್ತಿದ್ದಾರೆ ಎಂದರೆ ಮಹಾಮಹಿಮರಾದ ವಿಶ್ವಾಮಿತ್ರರು ಮಿಥಿಲಾನಗರದ ಕಡೆಗೆ ಬರ್ತಾ ಇದ್ದಾರೆ. ಮಿಥಿಲಾನಗರ, ಆ ಮಿಥಿಲಾನಗರದಲ್ಲಿ ಜನಕ ಮಹಾರಾಜ ಅವನಿಗೊಬ್ಬರು ಮಗಳಿದ್ಲಂತೆ, ಸೀತಾ
ಜಗನ್ಮಾತೆಯಾದ ಸೀತಾದೇವಿ, ಆದಿಲಕ್ಷ್ಮಿಯೇ ಸೀತಾ, ಆ ತಾಯಿ ಸೀತಮ್ಮ, ಅವಳಿಗೆ ಕಲ್ಯಾಣ ಅಂದರೆ ಸೀತಾ ಕಲ್ಯಾಣ. ಆ ಮಂತ್ರಣವನ್ನು ಕಳಿಸಿಕೊಟ್ಟಿದ್ದ ಜನಕ ಮಹಾರಾಜ, ನನ್ನ ಮಗಳಿಗೆ ಕಲ್ಯಾಣ. ಈ ಸೀತಾ ಕಲ್ಯಾಣ ಹೇಗೆ ಆಯಿತು ಎಂದರೆ, ಜನಕರಾಜನ ಮಗಳಾದಂತಹ ಸೀತಾದೇವಿ ಒಂದು ದಿನ ತನ್ನ ಸಖಿಯರನ್ನೆಲ್ಲ ಒಡಗೂಡಿಕೊಂಡು ಆಟವಾಡ್ತಾ ಇದ್ದಾಳೆ. ಅಮ್ಮ ಸಖಿಯರೆ, ಬನ್ನಿ ಆಟವಾಡೋಣ, ಎಲ್ಲ ಸೇರಿಕೊಂಡ್ರು ಏನಾಡೋಣ, ಕಣ್ಣ ಮುಚ್ಚಾಲೆ ಆಡೋಣವಾ, ಏ ಅದಳೆಯ ಆಟ, ಮತ್ತೆ ಯಾವ ಆಟ, ಚೆಂಡಾಡೋಣ. ಜಗನ್ಮಾತೆ ಸೀತಾ ಕೈನಲ್ಲಿ ಚೆಂಡನ್ನು ಹಿಡಿದಿದ್ದಾಳೆ. ಆ ತಾಯಿ ಚೆಂಡನ್ನು ಹಿಡಿದವಳೆ, ಒಮ್ಮೆ ಹೀಗೆ ಹಾರಿ ಬಂದ ಚೆಂಡು ಒಂದು ಆಯುಧಾಕಾರದ ಶಿವಧನಸ್ಸಿತ್ತಂತೆ. ಆಯುಧಾಕಾರವಾದ ಶಿವಧನಸ್ಸಿನ ಕೆಳಗಡೆ ಬಿದ್ದು ಚೆಂಡು ಬಿದ್ದೋದ್ರೆ ಸಖಿಯರೆಲ್ಲರೂ ಹುಡುಕಾಡ್ತಾರೆ, ಅಮ್ಮ ಆಯುಧದ ಕೆಳಗೆ ಹೊರಟೋಯ್ತು ಚೆಂಡು. ಸೀತಾಮಾತೆ ಹೌದಾ ಅಂದಳಂತೆ. ಆ ಜಗಜ್ಜನಿ ಬಂದವಳೇ ಆಯುಧಾಕಾರದ ಶಿವಧನ ಸಿಟ್ಟಿದ್ರಲ್ಲ ಎಡಗೈನಿಂದ ಶಿವಧನವನ್ನ ಹೇಗೆ ಚೆಂಡನ್ನು ತಗೊಂಡು ಪುನಃ ಅದನ್ನಲ್ಲೇ ಇತ್ತು ಆಡೋಕ್ ಬಂದ್ರೆ, ಇದನ್ನ ದೂರದಿಂದ ನೋಡುತ್ತಿದ್ದ ಜನಕರಾಜ, ಹಬ್ಬ ಸಾವಿರಾರು ಯೋಧರ ಕೈನಲ್ಲಿ ಎತ್ತಲಾರದ ಶಿವಧನಸ್ ಎಡಗೈನಲ್ಲಿ ಎತ್ತಿಬಿಟ್ಟಲ್ಲ ನನ್ನ ಮಗಳು. ಆ ನನ್ನ ಮಗಳು ಸಾಮಾನ್ಯಳೇ, ಆಯುಧಾಕಾರವನ್ನೇ ಎಡಗೈನಲ್ಲಿ ಎತ್ತಿದ್ದಾಳೆ. ಇರಲಿ, ಯಾರು ಈ ಶಿವಧನವನ್ನು ಎತ್ತಿ ಪಿಡಿಯುವರೋ, ಆ ಶಿವಧನಸ್ಸನ್ನ ಯಾರು ಮುರಿಯುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಅಂತ ಸಾರ್ಬಿಟ್ಟ. ಆರಿ ಶಿವಧನವಂ ಪಿಡಿವರು ಅವರು ಜನಕಜಾ ಮಾತರಾರ್ಪರ್. ಶಿವಧನವನ್ನು ಪಿಡಿಯಲಾಗದವರಿಗೆ ಜಾನಕಿ ಮಾತೆಯಾಪಳ್ ಅಂತ ಬರ್ಬಿಟ್ಟ. ಆಮಂತ್ರಣವನ್ನ ಎಲ್ಲ ಕಡೆ ಕಳಿಸ್ಕೊಟ್ಬಿಟ್ಟ. ಸೀತಾ ಸ್ವಯಂ ವರ ಊರು ನಾಡಿನಾದ್ಯಂತ ಹರಡಿದ ವಿಚಾರ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಲವ ಸಿಂಧು ಸೌರಾಷ್ಟ್ರ ಸೌರಭ ದುರ್ಬಲ ವಿದರ್ಭ ಮೊದಲಾದ ಛಪ್ಪನಾರು ದೇಶ, ಇದು ಊರುಗಳ ಹೆಸರು. ಛಪ್ಪನಾರು ದೇಶದ ಊರುಗಳ ಹೆಸರು ಅನ್ನುವಾಗ ನಮ್ಮ ಭಾರತ ದೇಶದಲ್ಲಿ ಇಷ್ಟು ಊರುಗಳಿದ್ವಂತೆ. ಇವಾಗ ಅಖಂಡ ಭಾರತ ಒಂದೇ, ಆದರೆ ಆಗ 63 ಜನ ರಾಜರು ನಮ್ಮ ನಾಡನ್ನು ಆಳ್ಬೇಕು, ನಮ್ಮ ಭಾರತವನ್ನು ಆಳ್ಬೇಕಾದ್ರೆ ಆಗ ಊರುಗಳ ಹೆಸರನ್ನ ಹರಿಕಥೆ ದಾಸರು ಹೀಗೆ ಹೇಳ್ತಿದ್ದಿದ್ದು. ಹೇಗೆ ಅಂದ್ರೆ, ಅಂಗ ಕಳಿಂಗ ಕಾಶ್ಮೀರ ಬಂಗಡ ಮಾಲವ ಸಿಂಧು ಸೌರಾಷ್ಟ್ರ ಸೌರಭ ದುರ್ಬಲ ವಿದರ್ಭ ಮೊದಲಾದ ಛಪ್ಪನಾರು ದೇಶ. ಇದು ಹೇಳದವ್ರಿಗೆ ಮರ್ತು ಹೋಗಲ್ಲ, ಕೇಳದವ್ರಿಗೆ ಅರ್ಥವೇ ಆಗಿರೋಲ್ಲ, ಇವರು ಏನು ಹೇಳಿದ್ರು ಇವರು ಅನ್ನೋ ಹಾಗೆ ಆಗಿರುತ್ತೆ. ಅಂದರೆ ಊರುಗಳ ಹೆಸರು ಹೇಳುವುದನ್ನು ನಾವು ಅಭ್ಯಾಸ ಮಾಡಿಕೊಂಡಿರ್ತೀವಿ. ಹೇಗೆ ಅಭ್ಯಾಸ ಮಾಡಿಕೊಂಡಿರ್ತೇವೆ ಅಂದರೆ, ಒಮ್ಮೆ ಆಯಾಸವಾಗಿತ್ತು ಅಂತ ಕಾಫಿ ಕುಡಿಯೋಕ್ಕೆ ಒಂದು ಹೋಟ್ಲಿಗೆ ಹೋಗಿ ಕೂತಿದ್ದೆ ನಾನು. ಅಲ್ಲಿ ಸಪ್ಲೈಯರ್ ಬಂದು ಕೇಳಿದ್ರು, ಏನು ಬೇಕು ನಿಮಗೆ? ನಾನು ಏನಿದೆ ಶುರು ಮಾಡ್ದ ಸಪ್ಲೈಯರ್ ನೋಡಿ, ಇಡ್ಲಿ ಇದೆ, ವಡೆ ಇದೆ, ದೋಸೆ ಇದೆ, ಚಪಾತಿ ಇದೆ, ಗಡ್ಡ ಇದೆ, ದಮ್ ರೊಟ್ಟಿ ಇದೆ, ತುಟ್ಪಡ ಇದೆ, ತಟ್ಟೆ ಇದೆ, ಲೋಟ ಇದೆ, ಟೇಬಲ್ ಇದೆ, ಸ್ಪೂನ್ ಇದೆ, ಕುರ್ಚಿ ಇದೆ, ಫ್ಯಾನ್ ಇದೆ, ಏನ್ರಿ ಬೇಕು? ಇಷ್ಟುದ್ದ ಹೆಸರು ಹೇಳಿದ್ರಲ್ಲ, ನಾನು ಹರಿಕಥೆಯಲ್ಲಿ ಊರ ಹೆಸರು ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಅಂದರೆ ಪೂರ್ವದಲ್ಲಿ ಸ್ವಲ್ಪ ನಿಧಾನವಾಗಿ ಹೇಳ್ತಿದ್ವಿ, ಅಂಗ ಕಳಿಂಗ ಕಾಂಬೋದ ಕೊಂಕಣ. ಯಾಕೋ ಬೇಸರವಾಗುತ್ತಲ್ಲ, ಈ ಸಪ್ಲೈಯರ್ ಹೇಳ್ದಂಗೆ ಉದ್ದಕ್ಕೆ ಹೇಳ್ಬಿಟ್ರೆ ಚೆನ್ನಾಗಿರುತ್ತೋ ಏನೋ ಅಂತ ನಾನು ಬಾಯ್ಪಾಠ ಮಾಡ್ಕೊಂಡಿದ್ದೆ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಲವ ಸಿಂಧು ಸೌರಾಷ್ಟ್ರ ಸೌರಭ ದುರ್ಬಲ ವಿದರ್ಭ ಮೊದಲ ಆದಿ ಛಪ್ಪನಾರು ದೇಶ. ಆವಾಗ ಅರ್ಥವಾಯ್ತು, ಓ ಇದು ಹಿಂಗೆ ಹೇಳಿದ್ರು ಚಂದ, ಇದೆಲ್ಲವೂ ಅಭ್ಯಾಸ ಬಲ. ಇಲ್ಲಿ ಕಥಾಭಾಗದಲ್ಲಿ ಏನಾಗಿದೆ ಎಂದರೆ, ಎಲ್ಲ ನಾಡಿಗೂ ಆಮಂತ್ರಣವನ್ನು ಕಳಿಸಿಕೊಟ್ಟನಂತೆ ವಿಶ್ವಾಮಿತ್ರಗೊಂದು ಆಮಂತ್ರಣ. ಸೀತಾ ಸ್ವಯಂವರ ದಶರಥ, ಆ ಮಹಾನುಭಾವನಾದ ವಿಶ್ವಾಮಿತ್ರ ನೋಡ್ತಾನೆ, ನಿಜ ನಿಜ ನಿಜ, ಸೀತಾ ಸ್ವಯಂವರ ರಾಮನ ಸಂಗಡ, ಇದು ಒಳ್ಳೆಯ ಸಮಯ, ನಡೆ ರಾಮ, ನಡೆ ರಾಮ, ನಿನಗಾಗಿ ಕಾಲವು ಕಾದಿರುವಾಗ ನಡೆ ರಾಮ, ನಡೆ ರಾಮ, ನಡೆ ರಾಮ ಎಂದು ಹೇಳುತ್ತಾ ಲೋಕ ಕಲ್ಯಾಣಕ್ಕೋಸ್ಕರಲೇ
ಮಿಥಿಲಾ ನಗರವನ್ನು ಸೇರುವ ಸಲುವಾಗಿ ಗುರುಗಳಾದ ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಮಾರ್ಗದಲ್ಲಿ ಒಂದು ಕಲ್ಲು ಬಿದ್ದಿತ್ತಂತೆ, ಶಿಲೆ. ಒಂದು ಶಿಲೆ ರಾಮಧ್ಯಾನವನ್ನೇ ಮಾಡುತ್ತೆ. ಆ ಶಿಲೆ ಬೇರೆ ಯಾರು ಅಲ್ಲ, ಅಹಲ್ಯ ಅಹಲ್ಯಾ ದೇವಿ. ಶಾಪಗ್ರಸ್ತಳಾಗಿದ್ದಳು, ತನ್ನ ಪತಿಯಿಂದಲೇ ಶಾಪಗ್ರಸ್ತಳಾಗಿ ಕಲ್ಲಾಗಿ ಹೋಗು. ಮುಂದೆ ರಾಮ ಬರ್ತಾನೆ, ಅವನ ಪಾದ ಧೂಳಿ ಸೋಂಕಿದಾಗ ನೀನು ಹೆಣ್ಣಾಗು ಎಂದು ಶಾಪ ಕೊಟ್ಟಿದ್ದರು ಗೌತಮ ಮಹಾಮುನಿಗಳು. ಆ ಶಾಪಕ್ಕನುಗುಣವಾಗಿ ಕಲ್ಲಾಗಿ ಬಿದ್ದಿದ್ದಳಂತೆ ಅಹಲ್ಯ. ಇದು ಅರ್ಥವಾಗಿದೆ ಗುರುಗಳಾದಂತಹ ವಿಶ್ವಾಮಿತ್ರರಿಗೆ. ಆಸ್ಕರಳೇ ಅವರೇನು ಮಾಡಿದ್ದಾರೆ, ಆ ಯಮ್ಮನಿಗೆ ಅಹಲ್ಯಗೆ ಶಾಪ ವಿಮೋಚನೆ ಮಾಡಿಸುವ ಸಲುವಾಗಿ ರಾಮನನ್ನು ಕರ್ತರ್ತಾ ಇದ್ದಾರಂತೆ. ಬಾ ರಾಮ ಬಾ ಅಪ್ಪ, ಅದು ಅಲ್ಲೊಂದು ಕಲ್ಲಿದೆ, ಆ ಕಲ್ಲಲ್ಲಿ ನಿನ್ನ ಕಾಲಿನಿಂದ ಒಂದ್ಸರಿ ಸೋಂಕು, ನಿನ್ನ ಕಾಲನ ಕಲ್ಲಿಗೆ ಸೋಂಕು ಅಂದಾಗ ಗುರುಗಳೇ ಯಾಕೆ ಗುರುಗಳೇ? ಅಪ್ಪ, ಒಬ್ಬ ಶಾಪಗ್ರಸ್ತಲಿದ್ದಾಳೆ ಕಣು, ಅವಳು ಶಾಪ ವಿಮೋಚನೆ ಆಗಬೇಕು ಅಂದಾಗ ರಾಮನ ಕಾಲು ಬಂದು ಕಲ್ಲಿಗೆ ಹಾಕಿ ಅಷ್ಟೇ ಕಲ್ಲು ಹೊಡೆದು ಓರ್ವ ಬಾಲ ಮೇಲೆದ್ದಳಂತೆ, ನಮಸ್ಕಾರ ಮಾಡ್ತಾಳೆ. ಬೆಳಗಿದಯ್ಯ ಮನ ಮಂದಿರದೆ, ಬೆಳಗಿದಯ್ಯ ಮನ ಮಂದಿರದೆ, ಹರಸಿದಯ್ಯ ಹರಸಿದಯ್ಯ ಅಂಧಕಾರ ಮನದೆ, ಬೆಳಗಿದಯ್ಯ ಮನ ಮಂದಿರದೆ, ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನನೆ, ಬಂದೆಯ ತಂದೆ ಕೊಡು ಶಿಲೆಯಾದ ಈ ಜನಲ ಕಡಲು ಹರಿ, ಕೊಡು ಶಿಲೆಯಾದ ಜನಲ ಕಡಲು ಹರಿ, ಭವ್ಯ ಮೂರ್ತಿಯ ಮಾಡಿದೆಯ ಬೆಳಗಿದೆಯ ಮನ ಮಂದಿರದೆ, ಹರಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದೆ. ಶ್ರೀರಾಮ, ಕಡುಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವನ್ನು ಧರಿಸಿದ ಆತ ರಾಮ ಅಂತಲಂತೆ. ರಾಮನ ಕಾಲು ತಾಕಿ ಅಹಲ್ಯೆಯ ಶಾಪ ಕಳೆದ ಸಂತೋಷವಾಯಿತು. ಅಮ್ಮ, ನಿನ್ನ ಪತಿಯೊಡನೆ ಸುಕ್ಷೇಮದಿಂದ ಬಾಳುವಂತ ಆಶೀರ್ವಾದ ಮಾಡಿದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡವರೇ ನದಿ ದಾಟಬೇಕಾಗಿತ್ತು, ನದಿ ಅಡ್ಡ ಬಂದ್ಬಿಟ್ಟಿತ್ತು, ಆ ನದಿ ದಾಟಬೇಕಾಯ್ತು. ಹೇ ಅಂಬಿಗ, ಓಹೋ ಅಂಬಿಗ, ಆ ಅಂಬಿಗ ಬರ್ತಾ ಇದ್ದಾನೆ. ಅಪ್ಪ, ನಾವು ಮಿಥಿಲಾ ನಗರಕ್ಕೆ ಹೋಗ್ಬೇಕಾಗಿದೆ, ನಮ್ಮನ್ನ ಸ್ವಲ್ಪ ನದಿ ದಾಟಿಸ್ತೀಯ, ನಮ್ಮನ್ನ ಈ ಕಡೆಯಿಂದ ಆ ಕಡೆಗೆ ದಾಟಿಸ್ತೀಯ? ಆಗ ಅಂಬಿಗ ಇವರನ್ನೇ ನೋಡ್ದ, ಸ್ವಾಮಿ ನೀವೆಲ್ಲ ಯಾರು? ನಾನೇ ವಿಶ್ವಾಮಿತ್ರ. ಇವನು ರಾಮ, ಇವನು ರಾಮ, ಅವನೇ ಲಕ್ಷ್ಮಣ. ಈ ಅಂಬಿಗ ಏನು ಮಾಡ್ದ? ರಾಮನನ್ನೇ ಶ್ರೀರಾಮನನ್ನೇ ನೋಡ್ತಾ ಹೇಳ್ತಾನೆ, ಗುರುಗಳೇ ವಿಶ್ವಾಮಿತ್ರೇ ತಪ್ಪಾಗಿ ತಿಳಿಯಬೇಡಿ, ನೀವು ಲಕ್ಷ್ಮಣ ದೇವರು ಬೇಕಾದ್ರೆ ಬಂದು ನನ್ನ ದೋಣಿಲಿ ಕೂತ್ಕೊಳ್ಳಿ, ರಾಮ ಮಾತ್ರ ಬೇಡ. ಯಾಕಯ್ಯ ಹಾಗಂತೀಯ? ಅಲ್ಲ ಸ್ವಾಮಿ, ಅಂಬಿಗೆ ಹೇಳ್ತಾನೆ, ಈಗ ತಾನೇ ಒಂದ್ ಕಥೆ ಕೇಳಿದೆ, ರಾಮನ ಪಾದ ಸೋಂಕಿ ಕಲ್ಲು ಹೆಣ್ಣಾಯಿತು ಅನ್ನೋ ಕಥೆ ಕೇಳಿದೆ. ಸ್ವಾಮಿ, ನನ್ನ ದೋಣಿಲು ಸಣ್ಣ ಪುಟ್ಟ ಕಲ್ಲುಗಳಿವೆ, ರಾಮದೇವ್ರು ಬಂದು ತೂರೋಣ, ಅವ್ರ ಕಾಲು ಹೋಗಲ್ಲ ತಾಕೋಣ, ಅವರೆಲ್ಲ ಹೆಣ್ಣಾಗೋಗ್ಬಿಟ್ರು, ನಾನು ಎಲ್ಲಿಗೆ ಹೋಗ್ಬೇಕು? ಸ್ವಾಮಿ, ನನ್ನ ಮನೇಲಿ ಹೆಂಡತಿ ಇದ್ದಾಳೆ, ಸುಮ್ಮನ್ ಬಿಡ್ತಾಳ? ಹಾಗೆ ನಕ್ಕರು ಗುರುಗಳೇ. ಏ ಅಂಬಿಗ, ಮುಗ್ಧತನದಿಂದ ಮಾತನಾಡ್ತೀಯ. ಅಪ್ಪ, ರಾಮನ ಪಾದ ಸೋಂಕಿ ಅಲ್ಲ ಕಲ್ಲು ಹೆಣ್ಣಾಗಿದ್ದು,
ರಾಮನ ಪದ ರಜ ಸೋಂಕಿತು. ಅಂದರೆ ಆ ಪಾದದಲ್ಲಿ ಧೂಳಿತ್ತಲ್ಲ ರಾಮನ ಕಾಲಿನಲ್ಲಿ, ಆ ಧೂಳು ಸೋಂಕಿತ್ತು. ಒಂದು ಕೆಲಸ ಮಾಡೋ, ಕಾಲು ಚೆನ್ನಾಗಿ ತೊಳೆದು ಬಿಡು, ಧೂಳೆಲ್ಲ ಹೊರಟೋಗತ್ತೆ, ಆವಾಗ ಯಾವ ಕಲ್ಲು ಹೆಣ್ಣಾಗಲ್ಲ. ಇದರ ಒಳ ಅರ್ಥ ರಾಮನ ಪಾದ ಸೇವಾ ಭಾಗ್ಯ ಆ ಗುಹನಿಗೆ ಪ್ರಾಪ್ತಿಯಾಗಿದೆ ಎನ್ನುವಾಗ ಶ್ರೀರಾಮನ ಪಾದಗಳನ್ನು ಚೆನ್ನಾಗಿ ತೊಳೆದ. ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುತ್ತಾ ನಾನಲ್ಲವೇ ಪುನೀತನಾದೆ, ನಾನಲ್ಲವೇ ಧನ್ಯ ಎಂದು ಹೇಳುತ್ತಾ ರಾಮನನ್ನು ಕರೆತಂದಿದ್ದೆ, ಆ ದೋಣಿಯಲ್ಲಿ ಕೂರಿಸ್ಕೊಳ್ಳುತ್ತಿದ್ದಾನಂತೆ. ಮಹಾಮಹಿಮನಾದಂತಹ ಆ ಅಂಬಿಗ ನಾಟಕವಾಡ್ತಾ ಇದ್ದಾನೆ. ಏನು ನಾಟಕ? ಆ ದೋಣಿಯನ್ನು ನಡೆಸ್ತಾ ನಡೆಸ್ತಾ ನಗುತ್ತಾನೆ. ರಾಮದೇವರು ಕೇಳ್ತಾರೆ, ಯಾಕಪ್ಪ ನಗುತ್ತೀಯ ಸ್ವಾಮಿ? ಒಂದೇ ಕುಲದವರು ನಾವು ಸ್ವಾಮಿ, ಒಂದೇ ಕುಲದವರು ನಾವು. ರಾಮ ನಾನು, ನಾನು ರಾಮ, ರಾಮ ನಾನು, ನಾನು ರಾಮ, ಒಂದೇ ಕುಲದವರು ನಾವು. ಸ್ವಾಮಿ ರಾಮ, ನಾನು, ನಾನು ರಾಮ, ಒಂದೇ ಕುಲದವರು ನಾವು. ಸ್ವಾಮಿ ಒಂದೇ ಬುದ್ಧಿ ಒಂದೇ ಅಯ್ಯ, ಒಂದೇ ಕುಲದವರು ನಾವು. ಸ್ವಾಮಿ ನಾನು ರಾಮ, ಒಂದೇ ಕುಲದವರು. ಲಕ್ಷ್ಮಣ ದೇವರಿಗೆ ಸಿಟ್ಟಾಯಿತೇನು, ಕ್ಷತ್ರಿಯರಾದ ನಾವೆಲ್ಲಿ, ದೋಡಿ ನಡೆಸುವವನು ಅಂಬಿಗ ಇವನಲ್ಲಿ, ಅಣ್ಣ ಏನಣ್ಣ ಹೀಗೆ ಮಾತನಾಡ್ತಾನೆ? ರಾಮದೇವರು ಸಮಾಧಾನ, ಲಕ್ಷ್ಮಣ ಸಮಾಧಾನ, ಸ್ವಲ್ಪ ವಿಚಾರಿಸೋಣ ಸ್ವಲ್ಪ ತಾಳ ಅಂದಿದ್ದೆ. ರಾಮದೇವರು ಕೇಳಿದ್ರಪ್ಪ ಹೇಗಯ್ಯ ಒಂದೇ ಕುಲದವರು? ಅದಕ್ಕೆ ಅಂಬಿಗ ಹೇಳ್ತಾನೆ, ಹೌದು ರಾಮ, ನೀನು ನಾನು ಒಂದೇ ಕುಲದವರು. ಯಾರು ನನ್ನನ್ನು ನಂಬಿ ದೋಣಿಯಲ್ಲಿ ಕೂರ್ತಾರೋ ನಾನವರನ್ನ ಭವಸ ಅಂದ್ರೆ ಈ ನದಿ ಚಿಕ್ಕದಾದ ನದಿಯಿಂದ ದಾಟಿಸ್ಬಿಡ್ತೇನೆ. ಆದರೆ ರಾಮ ನಿನ್ನ ನಂಬಿದವರನ್ನ ಭವ ಸಾಗರದಿಂದಲೇ ದಾಟಿಸ್ಬಿಡ್ತೀಯಪ್ಪ ನೀನು. ನನ್ ಸ್ವಲ್ಪ ಚಿಕ್ಕ ಸ್ಮು, ನಿನ್ ಸ್ವಲ್ಪ ದೊಡ್ಡ ಕಸ್ಮ, ಅಷ್ಟೇ ವ್ಯತ್ಯಾಸ. ನಾವಿಬ್ರು ಒಂದೇ ಕುಲದವರು. ಅಂದರೆ ರಾಮನನ್ನ ನಂಬಿದವರನ್ನ ಈ ಜಗತ್ತಿನ ಆ ದುಃಖಗಳಿಂದ ಪಾರು ಮಾಡಿ ಭಗವಂತನ ಸಾನ್ನಿಧ್ಯ ಪದವಿ ಕೊಡ್ತಾನೆ ಅನ್ನುವ ಅರ್ಥವನ್ನ ಅಂಬಿಗ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟ. ರಾಮದೇವರು ಆಹಾ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುತ್ತಿದ್ದಾರೆ. ಮಹಾಮಹಿಮನಾದಂತಹ ಶ್ರೀರಾಮ ಲಕ್ಷ್ಮಣರನ್ನ ಆ ಅಂಬಿಗ ತಾನು ದೋಣಿಯನ್ನ ಚಲಿಸುತ್ತಾ ಚಲಿಸುತ್ತಾ ಮಿಥಿಲಾ ನಗರಕ್ಕೆ ಪ್ರವೇಶ ಮಾಡಿಸ್ಕೊಟ್ಟು, ಸ್ವಾಮಿ ನೀವಿನ್ನು ಹೊರಡಬಹುದು. ಅಲ್ಲಿ ಹೋಗ್ತಾ ಇದ್ದಾರೆ ಗುರುಗಳಾದ ವಿಶ್ವಾಮಿತ್ರರು ಮತ್ತೆ ರಾಮ ಲಕ್ಷ್ಮಣರು. ಆ ಕಡೆಯಿಂದ ಭಕ್ತಾದಿಗಳೆಲ್ಲ ಸಣ್ಣ ಪುಟ್ಟ ಕಲ್ಲುಗಳನ್ನು ಹೊತ್ಕೊಂಡ್ಬರ್ತಾ ಇದ್ರು ತಲೆ ಮೇಲೆ. ಲಕ್ಷ್ಮಣ ನೋಡ್ತಾನಣ್ಣ, ಯಾರೋ ನಮಗಾಗದೇ ಇರೋರು ಬರ್ತಾ ಇದ್ದಾರೆ, ನನಗೆ ಅನುಮತಿ ಕೊಟ್ಟರೆ ಒಂದೇ ಬಾಣದಲ್ಲಿ ಅವರು ಹೊರಡ. ರಾಮದೇವರು ಹೇಳುತ್ತಾರೆ, ಲಕ್ಷ್ಮಣ ನಿನಗೆ ಯಾವಾಗಲೂ ಹೀಗೆ ಆತುರ, ಸ್ವಲ್ಪ ತಾಳು, ಅವರ ಆರಂಭದನ್ನು ಪರೀಕ್ಷೆ ಮಾಡೋಣ. ಕೂಡಲೇ ಆ ಎದುರಾಗಿ ಕಲ್ಲನ್ನು ಹೊತ್ಕೊಂಡ್ಬರ್ತಿದ್ದವರೆಲ್ಲ ಬಂದು ವಿಶ್ವಾಮಿತ್ರ ಮುಂದೆ ನಿಂತರು. ಸ್ವಾಮಿ ರಾಮ ಅನ್ನೋರು ಯಾರು? ಇದು ಯಾರೋ ರಾಮ ಇದ್ದಾನಲ್ಲ, ಯಾರದು? ಅಪ್ಪ ಇವರೇ ಆ ರಾಮನ ಹತ್ರ ಬಂದಿದ್ದ ಕಲ್ಲನ್ನೆಲ್ಲ ದಬ ದಬ ಬಿಸಾಕೋದು. ಯಾಕ್ರಯ್ಯ ಕಲ್ಲು ಹೊತ್ಕೊಂಡ್ಬಂದಿದ್ದೀರಾ? ಅದಕ್ಕೆ ಆ ಮುಗ್ಧ ಜನಗಳು ಹೇಳ್ತಾರೆ, ಏನಿಲ್ಲ, ಈಗ ತಾನೇ ನಾವು ಒಂದು ಕಥೆ ಕೇಳಿದ್ವಿ, ಅದು ಯಾರೋ ರಾಮ ಅನ್ನೋರು ಕಾಲು ಸೋಂಕಿ ಕಲ್ಲು ಹೆಣ್ಣಾಗೋಯ್ತಂತೆ. ಸ್ವಾಮಿ ನಾವೆಲ್ಲ ಬಡವರು, ಮದುವೆ ಗಿದುವೆ ಮಾಡ್ಕೊಳಕ್ಕೆ ನಮಗೆ ಶಕ್ತಿ ಇಲ್ಲ, ನಮಗೆ ಯಾರು ಬಂದು ಬಳಗಾನು ಇಲ್ಲ, ಅದಕ್ಕೆ ನಾವೆಲ್ಲ ಒಂದೊಂದು ಕಲ್ಲು ಹಾರಿಸ್ಕೊಂಬಂದಿದ್ದೀವಿ, ನೀವು ಹೆಣ್ಣು ಮಾಡಿಬಿಡಿ, ನಾವೆಲ್ಲ ಮದುವೆ ಮಾಡಿಕೊಂಡು ಅಂತ ಹೋಗ್ತೀವಿ. ಹಾಗೆ ನಕ್ಕ ರಾಮ ಹೇಳ್ತಾನೆ, ಅಪ್ಪ ನಾನು ಸೋಂಕಿದ ಕಲ್ಲಿನಲ್ಲಿ ಹೆಣ್ಣಿತ್ತು, ಈಗ ನೀವು ತಲೆ ಮೇಲೆ ಹೊತ್ಕೊಂಡ್ಬಂದ ಭಾರ ನಿಮಗೆ ಕಡಿಮೆಯಾಗಲಿ, ನಿಮಗೆ ಒಳ್ಳೆಯ ಶುಭವಾಗಲಿ, ನೀವು ಮುಗ್ಧತೆಯಿಂದ ನನ್ನನ್ನು ಪ್ರಾರ್ಥಿಸಿದ ಕಾರಣ ಈ ಭವನದ ಬ್ರಹ್ಮಾಂಡದ ದುಃಖಗಳೆಲ್ಲವೂ ನಿಮಗಿಲ್ಲದೆ ಹೋಗಿ ಅಂತ ಆಶೀರ್ವಾದ ಮಾಡಿದ. ಅವರೆಲ್ಲರೂ ಆ ಕಡೆಗೆ ಹೋಗಿದ್ದಾರೆ. ಮಹಾಮಹಿಮನಾದ ಶ್ರೀರಾಮದೇವರನ್ನು ಲಕ್ಷ್ಮಣನನ್ನು ಕರೆದುಕೊಂಡು ಗುರುಗಳಾದ ವಿಶ್ವಾಮಿತ್ರರು ದಶರಥನ ಅರಮನೆಯನ್ನು ಪ್ರವೇಶ ಮಾಡಿದ್ದಾರೆ. ಆ ದಶರಥನ ಅರಮನೆಯನ್ನು ಕಂಡರಂತೆ ಆನಂದವೋ ಆನಂದ. ರಾಜಾದಿರಾಜರೆಲ್ಲರೂ ಸೇರಿದ್ದಾರೆ. ರಾಜಾದಿರಾಜರು ಸೇರಿರುವ ಸಮಯದಲ್ಲಿ ಗುರುಗಳಾದ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಕರ್ಕೊಂಡ್ಬಂದು ಒಂದು ಕಡೆ ಕೂತಿದ್ದಾರೆ. ಉಪ್ಪರಿಗೆ ಮೇಲೆ ತಾಯಿ ಸೀತಾಮಾತ ನಿಂತಿದ್ದಾಳೆ. ಆ ಸೀತಾಮಾತ ತಾಯಿ ಅಲ್ಲಿ ನಿಂತಿದ್ದಾಳೆ. ಸಖಿಯರನ್ನೆಲ್ಲರನ್ನ ಒಡಗೂಡಿಕೊಂಡಿದ್ದೆ ರಾಮ ಬನ್ನ ಅಂತ ಹುಡುಕಾಡ್ತಾಳೆ.
ಸಖೀರು ಹೇಳ್ತಾರೆ, ಅಮ್ಮ ಬರುವನಲ್ಲೇ ರಾಮ, ಬರುವನಲ್ಲೇ ರಾಮ, ರಾಮ ಬರುವನಲ್ಲೇ ರಾಮ, ಬರುವನಲ್ಲೇ ರಾಮ, ರಾಮ ಬರುವನಲ್ಲೇ ರಾಮ, ಬರುವನಲ್ಲೇ ರಾಮ, ರಾಮ ಬರುವನಲ್ಲೇ ರಾಮ, ಬರುವನಲ್ಲೇ ರಾಮ, ಅಮ್ಮ ಬರುವನಲ್ಲ ರಾಮ. ಸಖಿರಲ್ಲ ಹಸಿಯ ಅಮ್ಮ ರಾಮ ಬರೋಲ್ಲ. ಇನ್ನೊಬ್ಳು ಹೇಳ್ತಾಳೆ, ಮುದುಕನಲ್ಲವೇನೆ ರಾಮ, ಮುದುಕನಲ್ಲವೇನೆ ಎಲ್ಲರೂ ಹುಡುಕಾಡ್ತಾ ಇದ್ದಾರೆ. ಅಮ್ಮ ಅಲ್ಲಿ ನೋಡೇ ಎಂದರೆ ಒಂದು ಎಡೆಯಲ್ಲಿ ಗುರುಗಳಾದ ವಿಶ್ವಾಮಿತ್ರರ ಸಂಗಡ ರಾಮ ಲಕ್ಷ್ಮಣ ಸಹಿತನಾಗಿ ಬಂದು ಕೂತ. ಆಹಾ ರಾಮ, ಸೀತಮ್ಮ ಮೊದಲೇ ಮನದಿನಲ್ಲಿ ಸಂಕಲ್ಪ ಮಾಡಿದ್ದಳಂತೆ, ರಾಮನಿಗೆ ನಾನು ಪುಷ್ಪಹಾರವನ್ನು ಹಾಕಬೇಕು. ಆ ಉಪ್ಪಡಿಗೆ ಮೇಲೆ ನಿಂತು ನೋಡ್ತಾ ಇದ್ದಾಳೆ. ಇಲ್ಲಿ ಗುರುಗಳಾದಂತಹ ವಿಶ್ವಾಮಿತ್ರ ಮಹಾಮುನಿಗಳು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಂದು ಕೂತಿದ್ದಾರೆ. ಸಖಿಯರನ್ನ ಒಡಗೂಡಿ ಸೀತಾಮಾತ ರಾಮನನ್ನೇ ನೋಡುವಾಗ ಆಯುಧಾಕಾರದ ಶಿವಧನವನ್ನು ತಂದಿಟ್ರೆ. ಮಂತ್ರಿವರ್ಯರು ಹೇಳಿದ್ರು, ಆರಿ ಶಿವಧನವಂ ಪಿಡಿವರು, ಅದರ ಸಲೀಲವನ್ನು ಬಂಧಿಸುವರು. ಅವರಿಗೆ ಜಾನಕಿಯನ್ನು ಕೊಟ್ಟು ಮದುವೆ ಮಾಡಲಾಗುತ್ತೆ. ಬಂಧಿಸಲಾಗದವರಿಗೆ ಸೀತೆ ಮಾತೆಯಾಗ್ತಾಳೆ ಅಂದರು. ಕೂಡಲೇ ಕೂತಿದ್ದವರಲ್ಲಿ ಒಬ್ಬರು ಎದ್ದು ಬರಲಿಲ್ಲ. ಭಯ ಶಿವಧನುವನ್ನು ಎತ್ತೋಕ್ಕಾಗತ್ತ ನಮ್ಮ ಕೈನಲ್ಲಿ ಅಂತ ಹೆದರ್ತಾ ಇದ್ದಾರೆ. ಆಗ ಗುರುಗಳಾದ ವಿಶ್ವಾಮಿತ್ರರು, ರಾಮ ಹೇ ರಾಮ ನಡೆ ಮುನ್ನ, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ ಶ್ರೀರಾಮ ಓಡಿ ಬಂದ. ಶಿವಧನವನ್ನ ಕಣ್ಣಿಗೆ ಒತ್ತಿಕೊಂಡ. ಎಡಗೈಯನ್ನ ಕೈಗೆ ಬಂದಂತಹ ಶಿವಧನವನ್ನ ಸನೀನವರ ಬಂಧಿಸಲು ಹೋದ. ಬಡ 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 ಶಿವಧನಸ್ಸೇ ಮುಡ್ದು. ಎಲ್ರು ಜಯವಾಗಲಿ ರಾಮನಿಗೆ ಜಯವಾಗಲಿ ಅಂದಾಗ ಸೀತಮ್ಮ ಬಾ ತಾಯಿ ಅಯ್ಯಮ್ಮ ಓಡಿ ಬಂದವಳೆ. ರಾಮನ ಕೊರಳಿಗೆ ಹೂವಿನ ಹಾರವನ್ನು ಹಾಕಿದ್ಲು. ಸಖಿಯರ ಕೈನಲ್ಲಿದ್ದ ತಟ್ಟೆಯಿಂದ ಕುಂಕುಮವನ್ನು ತೆಗೆದವಳೆ. ರಾಮನ ತಿಲಕವನ್ನಿಟ್ಟು ಹೇಳ್ತಾಳೆ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಲ ವಿಶಾಲ ಪಾಲ ನೋಡುವೆ ಮನದಣಿವ ತನಕ ರಾಮನಿಗಿಡುವೆ ಕಸ್ತೂರಿ ತಿಲಕ ಅಂತ ರಾಮನಿಗೆ ಕಸ್ತೂರಿ ತಿಲಕ ಬಂದಿಟ್ಟಿದ್ದಾಳಂತೆ. ಹೂವಿನ ಹಾರ ಹತ್ತಳೆ. ಸಖಿಗೇನೋ ಸಂತೋಷವಾಗಿದೆ, ಸಖಿಗೇನೋ ಸಂತೋಷವಾಗಿದೆ, ಬಹುಕಾಲದ ಬಯಕೆ ಈಡೇರಿದೆ, ಸಖಿಗೇನೋ ಕಾಲದ ಬಯಕೆ ಈಡೇರಿದೆ, ಸಖಿಗೇನೋ ಸಂತೋಷವಾಗಿದೆ. ರಮಣ ರಾಮನು ಅರಸ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು. ಅರಸ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು. ಅರಸ ರಾಮನಾ
ಮನವನ್ನು ಉದ್ಧಾರ ಮಾಡಿದ ಎಂದು ಹೇಳಿದ್ದ ಜಗನ್ಮಾತಾದೇವಿಯಾದಂತಹ ಸೀತಾಮಾತೆ. ತಿಲಕವನ್ನು ತಿದ್ದವಳೆ, ಕೊರಳಿಗೂ ಹೂವಿನ ಹಾರವನ್ನು ಹಾಕಿದ್ದಾಳಂತೆ. ಜಯವಾಗಲಿ, ಎಲ್ಲರೂ ಜಯಕಾರವನ್ನು ಕೋರಿದಾಗ ಸೀತಮ್ಮನಿಗೂ ರಾಮನಿಗೂ ಕಲ್ಯಾಣ. ಜಗದಾದಿ ಮೂರ್ತಿಯಾದಂತಹ ಲೋಕಾಭಿರಾಮನಾದ ರಾಮನಿಗೂ ಸೀತಾಮಾತೆಗೂ ಕಲ್ಯಾಣ ಎಂದು ಹೇಳಲು ಹರ್ಷಿಸುತ್ತಾ, ಇದು ಸೀತಾಮಾತೆಯ ಕಲ್ಯಾಣವಷ್ಟೇ ಅಲ್ಲ, ಲೋಕಕ್ಕೆ ಕಲ್ಯಾಣ ಎಂದು ಕೋರುತ್ತಾ ಭಗವಂತನಿಗೆ ಈಗ ನಾವು ಮಂಗಳವನ್ನು ಪಾಡೋಣ. ರಾಯರ ರಾಯ ಎನಿಸಿ ಮೆರೆದ ರಾಯರ ರಾಯ ಎನಿಸಿ ಮೆರೆವ ರಾಯರ ರಾಯ ಎನಿಸಿ ಮೆರೆವ ಸೀತಾರಾಮನಿಗೆ ಕಲ್ಯಾಣ ಕಲ್ಯಾಣ ಇದು ಕಲ್ಯಾಣ ಕಲ್ಯಾಣ ಸೀತಾ